ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣಿಷ್ಟ ಭಗವನ್ ನಮ ಶ್ರೀಮನ್ ಮಧ್ವಪ್ರದೇಶ ಸುದೃಶನ್ನೋ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋಶಯಮುದೀರೇ. ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಪರಶುರಾಮರಲ್ಲಿ ಆತನ ಹಿರಿಯರು ಬ್ರಾಹ್ಮಣ ಧರ್ಮದ ಬಗ್ಗೆ ಮತ್ತು ಕ್ಷತ್ರಿಯ ಧರ್ಮದ ಬಗ್ಗೆ ಯಾವ ನೆಲೆಯಲ್ಲಿನ ಶ್ರೇಷ್ಠ್ಯ ಇದೆ ಅಂತ ಹೇಳಿದರು. ಬ್ರಾಹ್ಮಣರಿಗೆ ಅಧ್ಯಯನ ಅಧ್ಯಾಪನ ಜ್ಞಾನದ ಮಾರ್ಗ ಮತ್ತು ಕರ್ಮದ ಹರವು ಇದೆರಡು ಪ್ರಶಸ್ತವಾಗಿ ನಿಂತಿದೆ. ಶಾಸ್ತ್ರೋಕ್ತವಾದ ವ್ರತನಿಯಮಗಳ ಆಚರಣೆಗಳನ್ನು ಚಾಚು ತಪ್ಪದೆ ನಡೆಸಿಕೊಡುವುದೇ ಬ್ರಾಹ್ಮಣ್ಯದ ಉಳಿವು ಅನ್ನುವ ನೆಲೆಯಲ್ಲಿ ಹೇಳುತ್ತಾ, ಅದರ ಜೊತೆಯಲ್ಲಿ ಕ್ಷತ್ರಿಯನಿಗೆ ಯುದ್ಧ ಅದು ಪ್ರಶಸ್ತವಾದದ್ದು ಅಂತ ಎರಡೆರಡನ್ನು ಪರಶುರಾಮನ ಹತ್ತಿರ ಹೇಳುವ ಮೂಲಕ ಭೀಷ್ಮ ಮಾಡ್ತಾ ಇರುವುದು ಸರಿ ಇದೆ, ನೀನು ಮಾಡ್ತಾ ಇರುವುದು ತಪ್ಪಿದೆ ಅಂತ ಹೇಳಿದಾಗೆ ಪರಶುರಾಮನಲ್ಲಿ. ಮತ್ತು ಹೇಳಿದರು ಅವರು ಹಾಗೆ, ಒಂದು ಆಪತ್ತು ಕಾಲದಕ್ಕೆ ಬಂದಾಗ ನೀನು ನಮ್ಮ ಪ್ರಾರ್ಥನೆಯಂತೆಯೇ ಕ್ಷತ್ರಿಯ ಧರ್ಮವನ್ನು ಅವಲಂಬಿಸಿದ್ದುಂಟು, ಆಯುಧ ಹಿಡಿದದ್ದುಂಟು, ಧನುಸ್ ಎತ್ತಿದಿದೆ, ಮಾಡಬಾರದ ಕೆಲಸವೇ ಅದು. ನೀವು ಹೇಳಿದ್ದೀರಿ ಒಂದು ಸರ್ತಿ ಹೋರಾಟ ಮಾಡಲಿಕ್ಕೆ ಕ್ಷತ್ರಿಯರ ವಿರುದ್ಧ, ನಾನು ಹಾಗೆ ಕ್ಷತ್ರಿಯ ತೇಜಸ್ಸಿನಲ್ಲಿ ಕ್ಷತ್ರಿಯರ ತಲೆಯನ್ನು ಕಡಿತಾ ಇದ್ದೇನೆ ಅಂತ ಪರಶುರಾಮ ಬ್ರಾಹ್ಮಣರ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಕ್ಷತ್ರಿಯರದ್ದು ಕೊನೆ ಮಾಡಿದ್ದಿದೆ ಅಂತ ಹೇಳಿಕೊಂಡ್ರೆ ಅದಕ್ಕೆ ಒಪ್ಪಿಕೊಂಡ್ರಿ ಇವರು ಹಿರಿಯರು, ತಂದೆ ಅಜ್ಜಂದಿರೆಲ್ಲ. ನಾವು ಒಂದು ಸರ್ತಿ ನಿನ್ನ ಹತ್ರ ಆಪತ್ಕಾಲಕ್ಕೆ ನಿಮಿತ್ತ ಬಂದಾಗ ಕ್ಷಾತ್ರ ತೇಜಸ್ಸನ್ನು ತೋರಿಸು ಅಂತ ಹೇಳಿದ್ದಿದೆ, ಆಗಲೂ ಮಾಡಬೇಕಾದ ಕೆಲಸ ಅಲ್ಲ ಅದು, ನಾವು ಮಾಡದ ಕೆಲಸವೇ ಮಾಡಿದ್ದು ಅಂತಾರೆ, ಆ ಕಾರ್ಯ ಅದು ಆಯ್ತಲ್ಲ ಮಾಡಿ, ಈಗ ಬೇಡ ಮತ್ತೆ ಭೀಷ್ಮನ ಎದುರು ಹೋರಾಟ ಮಾಡುವುದು ತ್ಯಾಗ ಮಾಡುವಂತ. ಆಪತ್ಕಾಲದಲ್ಲಿ ಬ್ರಾಹ್ಮಣ ತನ್ನದಲ್ಲದ ಧರ್ಮವನ್ನು ಕ್ಷತ್ರಧರ್ಮವನ್ನು ಉಪಯೋಗಿಸ್ಬೋದು, ಅಧಿಕಾರವನ್ನು ನೀತಿ ಸಂಹಿತೆಯನ್ನು ದಂಡ ಶಾಸ್ತ್ರವನ್ನೆಲ್ಲ ಇಟ್ಕೊಳ್ಬೋದು. ಇನ್ನೂ ಆಪತ್ತು ಬಂದಾಗ ಅದಕ್ಕೂ ಕೆಳಗಿನ ವೈಶ್ಯ ಧರ್ಮವನ್ನು ವ್ಯಾಪಾರವನ್ನು ಕೃಷಿಯನ್ನು ಗೋರಕ್ಷೆಯನ್ನು ಎಲ್ಲ ಮಾಡ್ಬೋದು. ಆದರೆ ಮಾಡ್ಬೋದು ಅಂದರೆ ಯಾವತ್ತು ಮಾಡಬೇಕು ಅಲ್ಲ, ಆಪತ್ತು ಕಳೆದ ನಂತರ ಮತ್ತೆ ಸ್ವವೃತ್ತಿಗೆ ಬರಬೇಕು ಅವರು. ಅದು ನಾನು ಆಪತ್ ಕಾಲದಲ್ಲಿ ದನ ಸಾಕುವ ಕೆಲಸ ಮಾಡಿಕೊಂಡಿದ್ದೇನೆ ಅಂತ, ಅಥವಾ ಹೋಟೆಲ್ ಇಟ್ಟಿದ್ದೇನೆ, ರಸವಿಕ್ರಯ ಮಾಡ್ತಾ ಇದ್ದೇನೆ, ಆಪತ್ ಕಾಲದಲ್ಲಿ ಹಾಗೆ ಆಯಿತು ಅಂತ ಹೇಳಿಕೊಂಡು, ಈಗ ಯಾವ ಪೋರ್ಚುಗೀಸರು ನಮ್ಮನ್ನು ಓಡಿಸುವುದಿಲ್ಲ, ಬ್ರಿಟಿಷರು ನಮ್ಮನ್ನು ಆಳುವುದಿಲ್ಲ, ಅಥವಾ ಇತರ ಮತೀಯರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುವುದಿಲ್ಲ, ಈಗೇನು ಆಪತ್ ಕಾಲ ಅಲ್ಲ. ನಮ್ಮ ಹಿರಿಯರು ಒಂದು ಸಮಯದಲ್ಲಿ ಆಪತ್ತು ಬಂದಾಗ ಹೀಗೆ ಮಾಡಿದರು ಹಾಗೆ ಮಾಡಿದರು, ಆದರೆ ನಾವು ಅದುವೇ ಇದುವೇ ಅಂತ ಹೇಳಿಕೊಳ್ಳುವವರಿಗೆ ಇಲ್ಲಿ ಅವರು ಉತ್ತರ ಕೊಡ್ತಾರೆ. ಒಂದು ಸಮಯದಲ್ಲಿ ಆಪತ್ತು ಬಂದಾಗ ನೀನು ಆಯುಧ ಹಿಡಿಯಬೇಕು ಎನ್ನುವುದು ನಮ್ಮ ಆಸೆಯಾಗಿತ್ತು, ಆದರೆ ಈಗಲ್ಲ, ಆಗಲೂ ಅಕಾರ್ಯವೇ ಅದು, ಶುದ್ಧ ಕಾರ್ಯ ಅಂತ ಹೇಳಲಿಲ್ಲ ಅಂತ ಎನ್ನುವ ನೆಲೆಯಲ್ಲಿ ಮಾತಾಡ್ತಾ ಆಯುಧವನ್ನು ತ್ಯಾಗ ಮಾಡಬೇಕು, ಯುದ್ಧವನ್ನು ನಿಲ್ಲಿಸಬೇಕೆನ್ನುವ ನೆಲೆಯಲ್ಲಿ ಮಾತಾಡಿಕೊಳ್ಳುತ್ತಾರೆ ಅವರು. ಮತ್ತು ಭೀಷ್ಮನಲ್ಲಿ ಹೋರಾಟ ಮಾಡುವುದು, ನೀನು ಭೀಷ್ಮನಲ್ಲಿ ಹೋರಾಟ ಮಾಡಿ ಬದುಕಿದ್ದದ್ದೇ ದೊಡ್ಡ ಸಂಗತಿ ಹೇಳ್ತಾರೆ ಪರಶುರಾಮನಿಗೆ. ಪರಶುರಾಮನ ಬಗ್ಗೆ ಅಂದರೆ ಅವರೆಷ್ಟು ಭಗವಂತ ತಾನು ಹೋರಾಟ ಮಾಡುತ್ತಾ 23 ದಿನ ತಾನೇ ಕಲಿಸಿದ ಒಬ್ಬ ಶಿಷ್ಯನಲ್ಲಿ, ಶಿಷ್ಯನೇನೋ ಭಾರಿ ಉದ್ದ ಕಲಿತಿದ್ದಾನೆ ನೀವು ಹೇಳ್ಬೋದು, ಭೀಷ್ಮ ಅಂದರೆ 100 ವರ್ಷ ಕಲಿತಿದ್ದಾನೆ ಅಂತ, ಅಷ್ಟೇ ತಾನೇ ಕೇಳುತ್ತೇವೆ. ಮತ್ತು ಪರಶುರಾಮ ಎಷ್ಟು ಯುಗದಿಂದ ಇದ್ದಾನೆ, ಅದು ಹೌದಲ್ಲ, ಹಾಗಾದರೆ ರಾಮಾಯಣ ಕಾಲದಿಂದಲೂ ಹಿಂದಿನ ವ್ಯಕ್ತಿ ಪರಶುರಾಮ ಅಲ್ವಾ, ರಾಮನಿಗೇನೆ ಕೋದಂಡವನ್ನು ಕೊಟ್ಟವ ಮಿಥಿಲೆಯಿಂದ ಬಂದಾಗ, ಆಗಲೇ ಅವನು ಅತ್ಯಂತ ಪ್ರಸಿದ್ಧನಾದ ವ್ಯಕ್ತಿಯಾಗಿದ್ದ. ಪರಶುರಾಮ ಬಂದಾಗಲೇ
ವಿಶ್ವಾಮಿತ್ರನಿಗಿಂತ ಹೆಚ್ಚು ಪರಶುರಾಮನನ್ನು ಕಂಡು ದಶರಥನೊಡಗಿದ. ಈಗ ತಾನೇ ಮದುವೆ ಆದ್ದಷ್ಟೇ ಅಂತ ಹೇಳಿಕೊಳ್ಳುತ್ತಾನೆ, ಕೇಳಿಕೊಳ್ಳುತ್ತಾನೆ ಪರಶುರಾಮರ ಹತ್ರ ಹೋರಾಟಕ್ಕೆ ಬರಬೇಕು ಅಂದಾಗ. ಹಾಗಾದರೆ ಪರಶುರಾಮ ರಾಮಾಯಣ ಕಾಲದಲ್ಲಿ ಇದ್ದ ಪರಶುರಾಮ ರಾವಣನನ್ನು ಸಂಹಾರ ಮಾಡಲಿಕ್ಕೆ ಹೋಗಲಿಲ್ಲ. ಅಂತಹ ಯುಗಾಂತರದ ವ್ಯಕ್ತಿಯಾದ ಪರಶುರಾಮ ಇವತ್ತು ಭೀಷ್ಮನಲ್ಲಿ ತನ್ನದೇ ಕಾಸ ಶಿಷ್ಯನಲ್ಲಿ ಹೋರಾಡುವಾಗಲೂ ಸೌಮ್ಯದಲ್ಲೇ ಹೋರಾಡ್ತಾ ಆಶೀರ್ವಾದ ಮಾಡು ಅಂತ ಕೇಳಿದಾಗ ಹೋಗು ಧರ್ಮದಲ್ಲಿ ಹೋರಾಡು ಅಂತ ಹೇಳತ್ತವನನ್ನು ಕಳುಹಿಸಿಕೊಟ್ಟು ಇದೆಲ್ಲ ನೋಡಿಕೊಂಡಾಗ ಅವನ ಹಿರಿಯರು ತಂದೆಯವರು ಅಜ್ಜಂದಿರು ಎಲ್ಲ ಅದೇ ರೀತಿಯಾದ ನಾಟಕ ಮಾಡ್ತಾರೆ. ಅವರು ಪರಶುರಾಮನಲ್ಲಿ ಹೇಳ್ತಾರೆ ನಿನ್ನ ಬದುಕಿ ಇದ್ದದ್ದೇ ದೊಡ್ಡ ಸಂಗತಿ ಅಂತಾರೆ. ಭೀಷ್ಮನಲ್ಲಿ ಹೋರಾಟ ಮಾಡಿ ಜೀವಸಿ ಪುತ್ರಗ ಅಂತಾರೆ, ಪುತ್ರಗ ಅಂತ ಕರೀತಾರೆ ಸಣ್ಣ ಮಗು ಅಂತ. ಯಾವತ್ತೂ ಹಾಗೆ ದೇವರನ್ನು ಪರಶುರಾಮನನ್ನು ಮಗು ಅಂತ ಕರೀದೋ ಸಣ್ಣ ಮಗು ಅಂತ ಪುತ್ರಗ ಅಂತ ಎಳೆ ಮತ್ತೆ ಪುತ್ರ ಇವ ಅಂತ. ಮಗ ಅಲ್ಲ ನೀನು, ಮಗನಾಗಿ ನಮ್ಮಟ್ಟಿದ್ದೀಯಲ್ಲ ಆದರೆ ನಾವು ತಂದೆಯಾಗಿ ಮಾತಾಡ್ತೇವೆ ಅದು ಹೌದಲ್ಲ. ನೀನು ನಮ್ಮನ್ನು ನಮ್ಮ ವಂಶದಲ್ಲಿ ಬಂದು ನಾನು ಮಗ ಅಂತ ಹೇಳಿಕೊಂಡು ನೀನು ಆ ಶಿಶುವೃತ್ತಿಯನ್ನು ಬಾಲವ್ಯವಸ್ಥೆಯನ್ನು ನಮ್ಮಲ್ಲಿ ನೀನು ಮಾಡಿಕೊಂಡೆ. ಆದ್ದರಿಂದ ನಾವು ತಂದೆಯಂದಿರಾಗಿ ಅಜ್ಜಂದಿರಾಗಿ ನಿನ್ನಲ್ಲಿ ನಾವು ವರ್ತಿಸಬೇಕಾಗ್ತದೆ. ಅದನ್ನು ನಾವು ಹೇಳಿದ್ದು ಕೇಳಬೇಕಾಗತ್ತೆ, ನಾವು ಹಿರಿಯರಿದ್ದೇವೆ ಅಂತ ಹೇಳ್ತಾನೆ. ಆ ವಸುವಿನ ಜೊತೆಯಲ್ಲಿ ವಸು ನಾಮ ಅನ್ಯತಮಃ ಅಂತಾನೆ, ವಸುವಿನಲ್ಲೊಬ್ಬ. ಈಗ ಗೊತ್ತಾಯಿತು ನಿಧಾನಕ್ಕೆ ಭೀಷ್ಮ ಈಗ ಬಾಯ್ಬಿಟ್ಟುತ್ತಾ ಇದ್ದಾನೆ. ಕೌರನ ಹತ್ರ ಹೇಳುವಾಗ ಪರಶುರಾಮನಲ್ಲಿ ಮಾತಾಡುವಾಗ ಅವರ ಹಿರಿಯರು ನಾನ್ಯಾರು ಅಂತ ಪರಿಚಯಿಸಿದ್ದಾರೆ ಅಂತ. ಅವರು 8 ಜನ ಎತ್ತಿಕೊಂಡಾಗ ಹೇಳಿದರು ವಸುಗಳಲ್ಲಿ ಒಬ್ಬ ಅಂದರೆ ವಸುಗಳು 8 ಜನ ಅಂತೆ, ಅಷ್ಟ ವಸುಗಳು ಅಂತಲೇ. ಅವರು ಎತ್ತಿಕೊಳ್ಳುವಾಗ ಹೇಳಿದರು ಸ್ವಶರೀರಂ ಹಿನೋ ಭವಾನ್ ಅಂತ, ನೀವು ನನ್ನ ದೇಹ ಅಂತೇಳಿ ಭೀಷ್ಮನಿಗೆ. ಅವರು 8 ಜನ ಯಾಕೆ ಹೇಳಬೇಕು ಅಂದರೆ 8 ಜನರ ಶಕ್ತಿ ಅವರಲ್ಲಿನ ಅಪೂರ್ವವಾದಂಥ ಮೇಳನ ಅಲ್ಲಿ ಇದೆ. ಒಬ್ಬ ಭೀಷ್ಮನಿಗೆ ಒಬ್ಬ ಭೀಷ್ಮ ನಿಂತು ದಿವಸು ಅನ್ನುವ ಒಬ್ಬ ಕೊನೆಯ ವಸು ನಿಂತು ಗಲಾಟೆ ಮಾಡಿದರೆ, ವಸಿಷ್ಠರ ದನದ ಮೇಲೆ ಅಪಚಾರ ದೌರ್ಜನ್ಯ ಮಾಡಿದರೆ ಉಳಿದ 7 ಜನರು ಸೇರಿದರು ಅವನೊಟ್ಟಿಗೆ. ಆದರೆ ಅಭಿಪ್ರಾಯ ಅವನದ್ದು ಮಾತ್ರ, ಅವನಿಗೋಸ್ಕರ ಇವರು ಒಟ್ಟಿದ್ದದ್ದರಿಂದ ಸೇರಿಕೊಂಡದ್ದು. ಆದ್ದರಿಂದ ಅವರಿಗೆ ಹುಟ್ಟಲಿಕ್ಕಿತ್ತು ಶಾಪ, ನೀವು ಹುಟ್ಟಿ ಬನ್ನಿ ಇರಬೇಕಾಗಿಲ್ಲ. ಆದರೆ ಇವನಿಗೋಸ್ಕರ ನಡೆದದ್ದರಿಂದ ಇವ ನಿಮ್ಮ ಎಲ್ಲರ ಆಯುಷ್ಯವನ್ನು ಪಡೆದು ಬದುಕಿರಲಿ, ನಿಮ್ಮೆಲ್ಲರ ಸಾಮರ್ಥ್ಯವನ್ನು ಅವನು ಪಡೆದಿರಲಿ. ಯಾರು ಈ ಕೆಟ್ಟ ಕೆಲಸಕ್ಕೆ ಪ್ರೇರಣೆ ಮಾಡಿದ ಹೆಂಡತಿ ಇದ್ದಾಳೆ ಅವಳು ಯಾವ ಕಾಲದಲ್ಲಿ ಅವನಿಗೆ ಸಿಗದೇ ಇರಲಿ, ಅವನ ಮೃತ್ಯುಗೆ ಅವಳೇ ಕಾರಣ ಆಗಲಿ, ಇಷ್ಟೆಲ್ಲ ಕೊಟ್ಟಿದ್ದಾರೆ ಅವರು ಶಾಪ. ಹಾಗಾಗಿ ಭೀಷ್ಮ ವಸುಗಳೆಲ್ಲದರ ಮೊತ್ತ ಇದ್ದಾನೆ. ಆದ್ದರಿಂದ ಅವರೆಲ್ಲ ಒಟ್ಟು ಸೇರಿ ಸ್ವಶರೀರಂ ಹಿನೋ ಭವಾನ್ ಅಂತ ಹೇಳಿದರು. ಹಿಂದೆ ಅವನು ವಿವರಿಸಲಿಲ್ಲ ಭೀಷ್ಮ ಕೌರವನಿಗೆ ಹೇಳುವಾಗ, ಅವ್ರು ಯಾರು 8 ಜನ ಅಂತ ತಪ್ಪಿ ಹೇಳಲಿಲ್ಲ. ಮಧ್ಯದಲ್ಲಿ ಕೌರವ ಬಾಯಿ ಆಗಲಿಲ್ಲ ಯಾರು ಅಂತ ಹೇಳಿ ಅಂತ ಕತೆ ಕೇಳ್ತಾ ಇದ್ದಾನಲ್ಲ ಹೇಳ್ತಾನೆ ಅಂತ. ಯಾಕೆಂದರೆ ದುರ್ಯೋಧನ ಇನ್ನೂ ಮುಂದೆ ಇದ್ದಾನೆ, ತುಂಬ ಮುಂದೆ ಇದ್ದಾನೆ. ನಾನು ಹೇಳ್ತೇನೆ ಮತ್ತೆ ದುರ್ಯೋಧನ ಬರುವಾಗ. ಕೇಳ್ತಾ ಇದ್ದಾನೆ ಈಗ ಯಾಕೆ ಕೇಳಲಿಲ್ಲ, ಇದೆಲ್ಲ ಪ್ರಶ್ನೆಗಳಿರ್ತವೆ ನಮಗೆ. ನಿಮಗೆ ಯಾರು ಗೊತ್ತಿರಲಿಲ್ಲವೋ ಆಗಲೇ ಕೇಳ್ಬೋದಿತ್ತು. ಎತ್ತಿದಾಗಲೇ ಮಗುದಮ್ಮಿ ಸಿಕ್ಕಿದ್ರು ಅವರು, ಪ್ರಸ್ವಾಪಾಸ್ತ್ರ ಬಿಡಬೇಡ ಅಂತ ಹೇಳುವಾಗಲೂ ಯಾಕೆ ಹೇಳಿದರು ಅಂತ ಕೇಳಲಿಲ್ಲ. ಈಗ ಮತ್ತೆ ಅವರು ಬರ್ತಾ ಇದ್ದಾರೆ. ಹಾಗಾಗಿ ವಸುಗಳಲ್ಲಿ ಒಬ್ಬ ಇದ್ದಾನೆ, ಅವನು ವಸುವೇ ಇದ್ದಾನೆ. ಗಾಂಗೇಯ ಶಂತನೋಪುತ್ರ ವಸುರೇಶ ಮಹಾಯಶ, ಬಹಳ ಪ್ರಸಿದ್ಧನಾದವ, ದೊಡ್ಡ ಕೀರ್ತಿಶಾಲಿಯಾದವ, ಹೆಸರುವಾಸಿ ಆಗುವವ ಆಗಿದವ, ಪ್ರಸಿದ್ಧ. ಈಗಾಗಲೇ ರಾಜಸೂಯ ನಡೆದಿದೆ, ರಾಜಸೂಯದಲ್ಲಿ ಎಲ್ಲ ಲೋಕದ ಜನರು ಸೇರಿದ್ದಾರೆ. ಪರಶುರಾಮನಿದ್ದ, ವ್ಯಾಸರು ಇದ್ದರು, ಕೃಷ್ಣನಿಗೆ ಅಗ್ರಪೂಜೆಯಾಗಿದೆ, ದೊಡ್ಡ ಗಲಾಟೆಯಲ್ಲಿ ಆಗಿದೆ. ಅದನ್ನು ಎತ್ತಿ ಹಿಡಿದವ ಎದುರು ನಿಂತವ ಭೀಷ್ಮನೇ, ಕೇಳಿದ್ದೆ ಭೀಷ್ಮನಲ್ಲಿ ಧರ್ಮರಾಜ. ಹಾಗಾಗಿ ಅಂತಹ ಅದ್ಭುತವಾದಂತಹ ಒಂದು ಕೆಂಕರೆ ನಡೆಸಿ ಭೀಷ್ಮನ ಯಶಸ್ಸು ಎತ್ತರಕ್ಕೇರಿದೆ ಆ ಕಾಲದಲ್ಲಿ. ಈಗ ಮತ್ತೆ ಇನ್ನಾಗಬೇಕಷ್ಟೇ, ಅದಕ್ಕಿಂತ ಜಾಸ್ತಿನ ಶರಪಂಚದಲ್ಲಿ ಕೂತು ಆತ ಭಗವಂತನ 1000 ರೂಪಗಳನ್ನು ಚಿಂತನೆ ಮಾಡುವುದೊಂದು ಹೊಸತಾಗಿ ಬರಲೇಬೇಕು. ಅದಕ್ಕಿಂತಲೂ ಮೊದಲು ಅವನು ಕೃಷ್ಣನ ಎಲ್ಲ ಚರಿತ್ರೆಗಳನ್ನು ಆ ರಾಜಸೂಯದ ಸಭೆಯಲ್ಲಿ ಬಿತ್ತರಿಸಿದ್ದಾನೆ, ಹೇಳಿದ್ದಾನೆ ನೀನು ಯಾವ ಕೃಷ್ಣನನ್ನು ಆಕ್ಷೇಪಿಸ್ತೀಯ, ನಂದಗೋಪನ ಮಗನಾಗಿ ದೇವಕಿಯ ನಂದನನಾಗಿ ಆ ಕೃಷ್ಣ ಯಾರು ಅಂತ ನನಗೆ ಗೊತ್ತಿದೆ ಅಂತ ಅವನ ಪೂರ್ವಜನ್ಮ ಚಿಂತನೆ ಅವತಾರ ಇವೆಲ್ಲದನ್ನು ಕೊಟ್ಟು ನೀನ್ಯಾರು ಅಂತ ಶಿಶುಮಾಲನಿಗೆ ಹೇಳಿ ನಿನ್ನ ಜನ್ಮದ 3ನೇ ವ್ಯವಸ್ಥೆ ಇದು, ಶಾಪಗ್ರಸ್ತನಾಗಿದ್ದಿ, ಅದರ ಮೋಕ್ಷಕ್ಕೆ ನಿಂತಿದ್ದಾನೆ ಅನ್ನುವಷ್ಟು
ಅವನ ವಿಷಯದಲ್ಲಿಯೂ ತಿಳಿಸಿಕೊಟ್ಟು ಇತಿಹಾಸವನ್ನು ಬಹಳ ದೊಡ್ಡದಾಗಿ ಭೀಷ್ಮ ಹೇಳಿದ್ದಾನೆ. ಆದ್ದರಿಂದ ಭೀಷ್ಮ ಎಲ್ಲ ಲೋಕದ ಚಿಂತನೆಯನ್ನು ಪಡೆದವ, ಮೇಲಿನ ಲೋಕದಲ್ಲಿಯೂ ಬೃಹಸ್ಪತಿಯಿಂದ ಶುಕ್ರರಿಂದ ಎಲ್ಲ ಕಲಿತು ಬಂದದ್ದರಿಂದ. ಅದರಿಂದ ಭೀಷ್ಮನನ್ನು ವಸುರೇಶ ಮಹಾಯಶ ಅಂದು, ಅವನ ಅವತಾರ ವ್ಯಕ್ತಿ ವಸು ಇದ್ದಾನೆ, ಬೆಳಗ್ಗಿನ ಸವನದಲ್ಲಿ ಆರಾಧ್ಯನೆಗೆ ಆರಾಧ್ಯನಾಗಿ ಬರುವವ, ಪ್ರಾತಃ ಸವನದಲ್ಲಿ ವಸುಗಳು, ಮಧ್ಯಾಹ್ನ ಸವನದಲ್ಲಿ ರುದ್ರರು, ಕೊನೆಗೆ ಆದಿತ್ಯರು, ಅವರ ಜೊತೆಯಲ್ಲಿ ಇಂದ್ರ ಮರುತ್ತು ಇವರೆಲ್ಲ ಬರ್ತಾರೆ, ಸೇರಿಕೊಳ್ಳುತ್ತಾರೆ. ಹಾಗೆ ಅಂತಹ ಅದ್ಭುತವಾದಂತಹ ವೇದ ಚಿಂತನೆಯಲ್ಲಿ ನಿಲ್ಲುವವ, ಜೊತೆಯಲ್ಲಿ ಆಹುತಿಗೆ, ಪ್ರಧಾನ ಆಹುತಿಗಳಿಗೆಲ್ಲ ಸೋಮಪಾನಕ್ಕೆ ಅರ್ಹನಾದ ವ್ಯಕ್ತಿಯುಳ್ಳವ, ಅಂತಹ ಅತ್ಯಂತ ಕೀರ್ತಿಶಾಲಿಯಾದ ವ್ಯಕ್ತಿ ಭೀಷ್ಮ, ಅವನ ಜೊತೆಯಲ್ಲಿ ನಿನ್ನ ಹೋರಾಟ ಬೇಡ ಅಂತ ನಿಲ್ಲಿಸುವೆ. ಮತ್ತು ಅವನ ಜೊತೆಯಲ್ಲಿ ಹೋರಾಟ ಮಾಡಿ ಲಾಭ ಇಲ್ಲ ಅಂತಾರೆ, ಉಪಯೋಗ ಇಲ್ಲ, ಯಾಕೆಂದರೆ ಅವನ ಸಾವು ಯಾರು ಅಂತ ಆಗಿದೆ ಅಂತಾರೆ. ಇದು ವಿಚಿತ್ರ. ಇದನ್ನು ಭೀಷ್ಮ ಕೌರವನಿಗೆ ಹೇಳ್ತಾನೆ, ಅರ್ಜುನ ಪಾಂಡವ ಶ್ರೇಷ್ಠ ಪುರಂದರ ಸುತಃ ಬಲಿ ನರಃ ಪ್ರಜಾಪತಿ ವೀರ ಪೂರ್ವದೇವ ಸನಾತನ ಸವ್ಯಸಾಚೀತಿ ವಿಖ್ಯಾತ ತ್ರಿಶುಲೋಕೇಶು ವೀರ್ಯವಾನ್ ಭೀಷ್ಮ ಮೃತ್ಯು ಯಥಾಕಾಲಂ ವಿಹಿತ ವೈ ಸ್ವಯಂಭುವ. ಬಹಳ ಸುಂದರವಾದಂತಹ ಭೀಷ್ಮನ ಸಾವಿನ ಪರಿಚಯ ಮಾಡಿಸ್ತಾರೆ. ಇದು ಭೀಷ್ಮ ಹೇಳುತ್ತಾನೆ, ನಾನು ಯಾರಲ್ಲಿ ಸಾಯುವುದು ಅಂತ ಹೇಳಿದ್ದಾರೆ ಅವರೊಂದು. ಎಷ್ಟು ಚೆನ್ನಾಗಿ, ಪರಶುರಾಮನಿಂದ ಸಾಯುವುದಿಲ್ಲಂತೆ ನಾನು, ನನಗೆ ಸಾವು ಯಾರು ಎನ್ನುವುದನ್ನು ಅವರು ಭವಿಷ್ಯ ಹೇಳಿದರು. ನಡೆದ ಘಟನೆ ಯಾವಾಗ, ಇನ್ನೂ ಅಂಬೆ ಜೀವಂತವಿದ್ದಾಗ, ಇನ್ನೂ ದೃಪದನ ಮನೆಯಲ್ಲಿ ಶಿಖಂಡಿಯಾಗಿ ಹುಟ್ಟಲಿಲ್ಲ, ಅಲ್ಲಿಂದ ಮುಂದೆ ದೃಪದನಿಗೆ ದೃಷ್ಟೋದ್ಯುಮ್ನ ದ್ರೌಪದಿಯೆಲ್ಲ ಬರಲಿಲ್ಲ, ಪಾಂಡವರಿಗೆ ಮದುವೆ ಆಗಲಿಲ್ಲ, ಪಾಂಡವರೇ ಬರಲಿಲ್ಲ. ವಿಚಿತ್ರವೀರ್ಯನಿಗೆ ಮದುವೆ ಆದದ್ದಷ್ಟೇ, ಅವನು ಸತ್ತ ನಂತರ ಅವನಿಗೂ ಮಕ್ಕಳಾಗದೇ ಇದ್ದಾಗ ಅಂಬಿಕೆ ಅಂಬಾಲಿಕೆಯಲ್ಲಿ ಮತ್ತೆ ವ್ಯಾಸರು ಬಂದು ಧೃತರಾಷ್ಟ್ರ ಪಾಂಡವನ್ನು ಸೃಷ್ಟಿಸಿ ಅಲ್ಲಿಂದ ಮತ್ತೆ ಮಕ್ಕಳಾಗಲಿ. ಎಷ್ಟು ಹಿಂದಿನ ಕಥೆಯಲ್ಲಿ, ಇನ್ನೂ ಅರ್ಜುನನ ಕಥೆ ಗೊತ್ತಿಲ್ಲ, ಪಾಂಡು ಎನ್ನುವ ಬರಲಿಲ್ಲ, ಆದ್ದರಿಂದ ಪಾಂಡವ ಶ್ರೇಷ್ಠ ಹೇಳಲಿಕ್ಕೆ, ಜೊತೆಯಲ್ಲಿ ಪುರಂದರ ಸುತಃ ಅಂತಾರೆ, ಇಂದ್ರನ ಮಗನಾಗಿ ಬರ್ತಾನೆ ಎನ್ನುವುದು. ಅರ್ಜುನ ಅಂದರೆ ಆಗ ಗೊತ್ತಿದ್ದದು ಕಾರ್ತವೀರ್ಯ ಅರ್ಜುನ, ಪರಶುರಾಮ ನಿಗ್ರಹ ಮಾಡಿದ ವ್ಯಕ್ತಿ ಅವನಲ್ಲ ಅಂತ ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಚಿಂತನೆ ಕೊಡ್ತಾರೆ. ಅರ್ಜುನ ಪಾಂಡವ ಶ್ರೇಷ್ಠ, ನಮಗೀಗ ಕಥೆ ಹೇಳುವಾಗ ಖುಷಿ ಆಗ್ತದೆ, ಅರ್ಜುನ ಅಂದರೆ ಯಾರು ಹೇಳುದು ಎಂಥದ್ದು ಗೊತ್ತುಂಟಲ್ಲ, ಪಾಂಡವ ಎಷ್ಟು ಚೆನ್ನಾಗಿದೆ, ಪಾಂಡವ ಶ್ರೇಷ್ಠ, ಪಾಂಡವಿನಲ್ಲಿ ಪಾಂಡವಿನ ಮಕ್ಕಳಲ್ಲಿ ದೊಡ್ಡವ. ಪಾಂಡು ಶಬ್ದ ಬಂದ ನಂತರ ಪಾಂಡವಿನ ಮಗ ಅಂತ ಅರ್ಥದಲ್ಲಿ ಪಾಂಡವ ಬಂದದ್ದು, ಅದಕ್ಕೂ ಮೊದಲಾಗಿದ್ದರೆ ಪಾಂಡವ ಅಂದಲೇ ಹೆಸರು ಅಂತ ಗೊತ್ತಿಲ್ಲ, ಪಾಂಡವ ಶ್ರೇಷ್ಠ ಏನು ಆಗ ಅರ್ಥ ಇಲ್ಲ ಅದಕ್ಕೆ. ಪಾಂಡವಿನ ಮಗನಲ್ಲಿ ದೊಡ್ಡವ ಅಥವಾ ಹಿರಿಯ ಒಳ್ಳೆ ಬಿಲ್ಲೋಜ ಯಾವ ಅರ್ಥವೂ ಕಾಣೋದಿಲ್ಲ ಅಲ್ಲಿ, ಇಲ್ಲಿ ಕಾಣುತ್ತೆ. ಆಗ ಪಾಂಡವ ಎನ್ನುವುದೇ ಶಬ್ದ ಪಾಂಡವ ಅಂತ ಹಾಗೆ ಹೆಸರಿಟ್ಟಿದ್ದಾರೋ. ಪಾಂಡು ಅಂದರೆ ಬಿಳಿ ಇರ್ತದೆ, ಬಿಳಿಯವನು ಆಗ ಪಾಂಡವಿಗೆ ಪಾಂಡು ಅಂತ ಹೆಸರು ಬಂದದ್ದು ಬಿಳಿಯಿಂದೆಲ್ಲ, ಅರ್ಜುನನು ಬಿಳಿಯೇ ಇದ್ದ ಮತ್ತೆ. ಹೀಗಾಗಿ ಬಹಳ ಚೆನ್ನಾಗಿ ಭೀಷ್ಮ ಈಗ ಹೇಳುವಾಗ ಭೀಷ್ಮ ಮಾತ್ರ ಇದೆಲ್ಲ ಗೊತ್ತಿದೆ ಅವನಿಗೆ, ಇಲ್ಲಿ ಕಾಣುತ್ತದೆ ಹೇಳಿದ್ದು ಈಗ ಕೌರವನಿಗೆ ಯುದ್ಧದ ಆರಂಭದಲ್ಲಿ, ನಾಳೆ ಯುದ್ಧ ಅಂದಾಗ ಹಿಂದಿನ ದಿನ. ಅದ್ರ ವಿಷಯ ಗೊತ್ತಾದದ್ದು ಅವನಿಗೆ ಆವಾಗ. ಆಗ ಅವನಿಗೆ ಬರೇ ಶಬ್ದಗಳು, ಪರಶುರಾಮನ ಹಿರಿಯರು ಪರಶುರಾಮನ ಕಿವಿಯಲ್ಲಿ ಭೀಷ್ಮ ಸಾಯುವುದು ಯಾರಿಂದ ಅಂತ ಹೇಳುವುದು ಕೇಳಿದೆ, ಕೇಳಿಸಿಕೊಂಡಿದೆ, ಗುಟ್ಟಾಗಿ ಹೇಳಿದ್ದಲ್ಲ, ಗಟ್ಟಿಯಾಗಿ ಹೇಳಿದ್ದು. ಅದನ್ನು ಭೀಷ್ಮನಿಗೆ ಅದು ಗೊತ್ತಿದೆ ಏನು ಹೇಳಿದ್ದಾರೆ ಅಂತ, ಇವತ್ತು ಅನುವಾದ ಮಾಡ್ತಾ ಇದ್ದಾನೆ. ಆಗ ಭೀಷ್ಮನಿಗೆ ಒಂದು ದೊಡ್ಡ ಸೋಜಿಗದ ಸಂಗತಿ, ಭಾಳ ಅದ್ಭುತವಾದ ಅದು. ಭೀಷ್ಮ ಆಗಲೇ ಸ್ವಚ್ಛಾಮರಣಿಯಾಗಿದ್ದಾನೆ, ಸ್ವಚ್ಛಂದ ಮೃತ್ಯು, ಶಂತನು ತೆರಳಿ ಆಗಿದೆ. ಶಂತನು ಇದ್ದಾಗ ಸತ್ಯತೆಯನ್ನು ತಂದಾಗ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಕ್ಕೆ, ಭೀಷ್ಮನಾದದ್ದಕ್ಕೆ ಅವನಿಗೆ ಎಣಿಸಿದಾಗ ಸಾಯುವ ವರ ನಿನಗೆ ಕೊಟ್ಟಿದ್ದೇನೆ ಅಂತ ಕೊಟ್ಟಿದ್ದಾನೆ. ಸಾಯಬೇಕಾಗಿಲ್ಲ ಭೀಷ್ಮ, ಆದರೆ ಭೀಷ್ಮನ ಸಾವು ಏನು ಎನ್ನುವುದು ಅಂಬೆಯ ಪ್ರಕರಣದಲ್ಲಿ ಅವರು ಹೇಳುವುದು ಕೇಳಿದೆ ಅವನಿಗೆ. ಬೇಡ ಅಂತಾದರೂ ಸಾಯಬೇಕು ನೋಡಿ, ಈಗವ ಅವನು ಸಾಯಲಿಕ್ಕಿಲ್ಲ ಅಂತ ಗೊತ್ತಿದೆ, ನನ್ನನ್ನು ಸಾಯಿಸ್ತಾರಂತೆ ನೋಡಿ ಅರ್ಜುನ. ಆಗ ಅವನಿಗೆ ಇನ್ನು ಹುಟ್ಟದಿದ್ದಾಗ ಹೆಸರುಗಳು ಕೇವಲ ಹೆಸರುಗಳು, ಈಗ ಹೇಳುವಾಗ ಎಲ್ಲ ಗೊತ್ತಾಯಿತು. ಹೇಳುವಾಗಲೂ ಅವನು ಅಂತ ಹೇಳುವುದಿಲ್ಲ ನೋಡಿ, ಅವರ ಅನುವಾದವೇ ಮಾಡ್ತಾನೆ. ಕೌರವನ ಹತ್ರ ಹೇಳುವಾಗ ನೋಡು ನಾನು ಅರ್ಜುನಿನಿಂದ ಸಾಯ್ತೇನೆ ಅವ್ರು ಹೇಳಿದ್ದ, ಈಗಲೂ ಮಾತಾಡೋದಿಲ್ಲ ಅವನು, ಮಾತಾಡೋದಿಲ್ಲ. ಅದಕ್ಕೆ ಹೇಳಿ ನಾನು ದುರ್ಯೋಧನ ಯಾಕೆ ಮೌನ ಅಂತ ಹೇಳ್ತೇನೆ ಮತ್ತೆ ಅಂತ ಇಲ್ಲಿ ಹೇಳ್ತಾನೆ. ಅರ್ಜುನ ಪಾಂಡವ ಶ್ರೇಷ್ಠ ಪುರಂದರ ಸುತಃ, ಅರ್ಜುನ ಯಾರು, ಇಂದ್ರನ ಮಗನಾಗಿ ಬರುವವ ನೋಡಿ, ಇಂದ್ರನಿಗೊಂದು ಮಗನಾಗಿ ಬರುವುದೇ ಒಂದು ಸೋಜಿಗಾಗ, ಯಾವ ನೆಲೆಯಲ್ಲಿ ಗೊತ್ತಿಲ್ಲ, ಕುಂತಿಯ ಕಥೆಯೇ ಗೊತ್ತಿಲ್ಲದ ಸಂಗತಿ ಇದು. ಪಾಂಡವಿಗೆ
ಶಾಪ ಇರಲಿಕ್ಕೋಗಿ ಈ ಲೋಕದಲ್ಲಿ ಸಮಾಗಮಾಗದೆ ದೇವತೆಗಳ ಎರವಲನ್ನು ಪಡೆಯುವ ಅವನ ಹೆಂಡತಿ ಕುಂತಿ, ಈ ಎಲ್ಲಿ ಅರ್ಥ ಕೊಡಬೇಕೀಗ? ಆದ್ದರಿಂದ ಇಂದ್ರನ ಮಗ ಎಲ್ಲಿಂದ ಎಲ್ಲಿ ಹೋಯ್ತು ನೋಡಿ, ಇಂದ್ರನ ಮಗ ಕೊಲ್ಲುವುದಂತೆ. ಇವನಿಗೆ ಆಶ್ಚರ್ಯ, ಇಂದ್ರನ ಮಗ ಕೊಲ್ತಾನೆ ನನ್ನನ್ನು ನೋಡಿ. ಇವನು ಒಬ್ಬ ದೇವತೆ ಭೀಷ್ಮ ವಸು, ಅವನು 18ನೆಯ ಕಕ್ಷೆಯವ, ಇಂದ್ರ 8ನೇ ಕಕ್ಷೆಯವ. ಅವನ ಮಗ ಎಷ್ಟೋ ಎಲ್ಲಿಯೋ ಬರಬೇಕು ಗೊತ್ತಿಲ್ಲ. ಪುರಂದರ ಸುತ ಅಂದರೆ ಪುರಂದರನೇ ಮಗನಾಗಿ ಬರುವುದು, ಅದು ಒಂದು ಅರ್ಥ ಅವತಾರ ಅರ್ಥದಲ್ಲಿ. ಇಲ್ಲ ಪುರಂದರನ ಮಗ ಅಂದರೆ ಜಯಂತ ಇವರೆಲ್ಲ ಇದ್ದಾರೆ, ಅದು ಆಗ್ತದೆ. ಅನ್ನ ಪುರಂದರ ಸುತಃ ಬಲಿ ಅಂದಾನೆ. ಇದು ಬಲರಾಮನೋ ಬಲವುಳ್ಳವನೋ ಏನರ್ಥ? ಎರಡೂ ಆಗಬಹುದು. ಬಲಿ ಅಂದಾನೆ, ಯಾಕೆ ಹೇಳುತ್ತೇನೆ ಮುಂದೆ ನೋಡುವ. ಬಲಿಷ್ಠನಾಗಿರತಕ್ಕ ವ್ಯಕ್ತಿ ಸಾಮಾನ್ಯನಲ್ಲ, ಹೊಡೆದು ಬಿಡುವವ. ಆನಂತರ ಹೇಳ್ತಾನೆ, ನರಹ ಪ್ರಜಾಪತಿ ವೀರಹ ಪೂರ್ವದೇವಃ ಸನಾತನಃ. ಇಲ್ಲಿ ಲೆಕ್ಕ ಹಾಕಿದರೆ ಅರ್ಜುನನಿಗೆ ದ್ವಾದಶ ನಾಮ ಉಂಟು, ಲೆಕ್ಕ ಹಾಕ್ಲಿಕ್ಕೆ ಬರ್ತದೆ. ಅರ್ಜುನ ಪಾಂಡವ ಶ್ರೇಷ್ಠ ಪುರಂದರ ಸುತಃ ಬಲಿ, ನಾಲ್ಕಾಯಿತು. ಆನಂತರ ನರಹ ಪ್ರಜಾಪತಿ ವೀರಹ ಪೂರ್ವದೇವಃ ಸನಾತನಃ, ಒಂಬತ್ತಾಯಿತು. ಸವ್ಯಸಾಚಿ ಹತ್ತಾಯಿತು. ಸವ್ಯಸಾಚೀತಿ ವಿಖ್ಯಾತ ತ್ರಿಷು ಲೋಕೇಶು. ಆನಂತರ ವೀರ್ಯವಾನ್ ಹನ್ನೊಂದಿತ್ತು. ಭೀಷ್ಮ ಮೃತ್ಯು 12. ದ್ವಾದಶ ನಾಮ ಪೂಜಾಂ ಸಮರ್ಪಯಾಮಿ ಆಯಿತು. ಭೀಷ್ಮ ಮೃತ್ಯವೇ ನಮಃ ನೋಡಿ, ಅರ್ಜುನ ಪೂಜೆ ಮಾಡಲಿ. ಇದೆಲ್ಲ ಕೊಡುವ ರೀತಿಗಳು, ಪುರಾಣಗಳು ಇತಿಹಾಸಗಳು ನಮ್ಮನ್ನು ಹೇಗೆ ಮಾತಾಡಿಸ್ತವೆ ಅಂತ ಇಷ್ಟು ಹೇಳಬೇಕಾಗಿಲ್ಲ ಅವರು, ಅದು ಕೊಡುವ ರೀತಿ. ಅರ್ಜುನ ಅಂದರೆ ಯಾರೊಂದು ಇಷ್ಟು ಹೇಳಿಕೊಂಡು ಹೋದರು. ನರಹ ಅಂತಾನೆ, ಅವನು ಸಾಮಾನ್ಯ ಅಲ್ಲ, ನರ ಅವತಾರ. ಈಗ ಪುರಂದರ ಸುತಃ ಅಂದ, ನರಹ ಅಂತಾನೆ, ಸಿಕ್ಕಿಬಿತ್ತು. ಈಗ ನಮಗೆ ಸುಲಭ, ನರನಾರಾಯಣ ಅಂತ ಇದ್ದಾರೆ, ಅದರಲ್ಲಿ ಒಬ್ಬ ನರ ಅಂತ. ಈಗ ತಾನೇ ವಿಷಯಗಳು ಬಂದಾಯಿತು. ಪರಶುರಾಮನೇ ಹೇಳಿದ್ದು, ನರೋ ನಾರಾಯಣಶ್ಚೈವ ಹೇಳಿಕೊಂಡು ದ್ವಾವೇತವು ಅಂತ ಹೇಳಿಕೊಳ್ಳು ಹೇಳುತ್ತಾ ಕೃಷ್ಣಾರ್ಜುನರು ಅವರೇ ಇದ್ದಾರೆ. ನರ ನಾರಾಯಣವು ಯೌತವು ತಾವೇವ ಅರ್ಜುನಕೇಶವು ಅಂತ ಹೇಳುತ್ತೆ. ಅದನ್ನು ನರ ಅಂದ ತಕ್ಷಣ ನಮಗೆ ನಾರಾಯಣ ಜೊತೆಯವ, ಬದರಿಯಲ್ಲಿರುವವ, ಅರ್ಜುನನಾಗಿ ಹುಟ್ಟಿದವ, ಕೃಷ್ಣನಾಗಿ ಬಂದ, ನಾರಾಯಣನ ಹತ್ತಿರದಲ್ಲಿರುವ ಎಲ್ಲ ಅರ್ಥ ಆಗುತ್ತೆ. ಆದರೆ ಆಗ ಭೀಷ್ಮನಿಗೆ ಪರಶುರಾಮನ ಹತ್ತಿರದಲ್ಲಿ ಹೇಳುವಾಗ, ರುಚಿಕಾದಿಗಳು ಹೇಳುವಾಗ, ನರಹ ಅಂದರೆ ಮನುಷ್ಯ ಅಂತ ಕಾಣಬೇಕು ಅಷ್ಟೇ ಅರ್ಥ. ಪಕ್ಕ ನೋಡಿದರೆ ಪುರಂದರನ ಸುತ ಬಲಿ, ಬಲಿಷ್ಠ ಇದ್ದಾನೆ, ಪಾಂಡವ ಶ್ರೇಷ್ಠ, ಅರ್ಜುನ ಅಂತ ಹೆಸರು, ಅವನು ನರ. ನರ ಅಂದರೆ ಮನುಷ್ಯ. ನಾನು ಮನುಷ್ಯನಲ್ಲಿ ಸಾಯ್ಬೇಕಾ? ಒಮ್ಮೆ ಪುರಂದರ ಸುತ ಅಂದಾಗ ದೇವತೆಗಳ ಮಗ ಆಯಿತು. ದೇವತೆಗಳಿಗೆ ಮನುಷ್ಯ ಲೋಕದಲ್ಲಿ ಮಗ ಆಗೋದು ಯಾರಪ್ಪ? ಮತ್ತೆ ನರಾವತಾರ ಅಂತ ಅರ್ಥ ಮಾಡಿದ್ದು ಸೊಗಸಿರುತ್ತೆ. ಅಂದರೆ ದುರ್ಯೋಧನನಿಗೆ ಅವನು ನರನು ಎನ್ನುವುದು ಅರ್ಥ ಆಗಿದೆ. ಅವರ ಮಾತಿನಲ್ಲಿ ನರ ಬಂದಿದೆ. ಹಾಗಾದರೆ ನರನೇ ಅರ್ಜುನನಾಗಿದ್ದಾನೆ. ಹಾಗಾದರೆ ಪುರಂದರ ಸುತ ಎಂಥದ್ದು? ನರನಾರಾಯಣರು ಅವರು ಸಂಕರ್ಷಣ ವಾಸುದೇವರು, ಶೇಷ ಮತ್ತು ಭಗವಂತ. ಭಗವಂತನ ಪಕ್ಕದಲ್ಲಿ ಆಸನ ಇದೆ ಅಂತ, ಕೂತ್ಕೊಳ್ಳಿಕ್ಕೆ ಮಲಗಲಿಕ್ಕೂ ಆಸನವೇ ಹಾಸುಗೆ ಅವನಿಗೆ, ಭಾರಿ ಚೆನ್ನಾಗಿದೆ. ಹೆಚ್ಚಿನವರೆಲ್ಲ ಹಾಗೆ ಕೂತ್ಕೊಂಡಲ್ಲೇ ಮಲಗ್ತಾರೆ, ಮಲಗಿದಲ್ಲೇ ಕೂತಿರ್ತಾರೆ ಅಂತ. ಬೇರೆ ಕಡೆ ಬರುವುದು ಯಾಕೆ ಅಂತ, ಅಲ್ಲೇ ಬರ್ತದೆ ತಿನ್ನುವಂಥದ್ದು. ಮತ್ತೇನು, ತಿಂದರೆ ಆಯಿತು, ಮಲಗಿದರೆ ಆಯಿತು. ತಿಂದ ನಂತರ ಮಾಡುವಂತಹ ಸುಖವಾದ ಕೆಲಸ ಅಂದರೆ ಮಲಗುವುದೇ, ಎದ್ದಾಗ ಮಾಡುವ ಸುಖವಾದ ಕೆಲಸ ಅಂದರೆ ತಿನ್ನುವುದೇ, ಮತ್ತೆಂಥದ್ದು ಅಲ್ಲಿ ಅಲ್ಲಿಗೆ ಸಮ ಆಯಿತು ಅಂತ. ಆದರೆ ಭಗವಂತನ ಹಾಸಿಗೆ ಅದು ಮೂವೇಬಲ್, ಬಹಳ ಸುಂದರವಾದದ್ದು ಅವನ ಹಾಸಿಗೆ. ಅದು ಬೇಕಾದಾಗ ಆಸನ ಆಗುತ್ತೆ, ಅನಂತ ಆಸನ. ಅದು ಉರುಟು ಮಾಡಿ ಎತ್ತರದಲ್ಲಿ ಕೂತ್ರೆ, ಒಂದು ಸರ್ತಿ ಹೇಳುತ್ತೇನೆ ಅಂದೆ, ಮೆಷರ್ಮೆಂಟಲ್ಲ, ಅಗಲ ಉದ್ದ ಎಷ್ಟು ಎತ್ತರ ಅಂತ ಇಲ್ಲಿ ಹೇಳುವ ನಿಧಾನಕ್ಕೆ. ಅದು ಉರುಟು ಉದ್ದಾಗಿ ಓವೆಲ್ ಶೇಪ್ ಅಂತೆ ಮಾತ್ರ, ಅಷ್ಟೊಂದು ಹೇಳುತ್ತೆ. ನೀವು ಒಂದು ವಿಷಯ ಮುಂದೆ ಹೋಗಲಿ, ಅದರಲ್ಲಿ ಕೂತಾಗ ಆಸನ ಆಯಿತು. ಅದೇ ಒಂದು ಸ್ವಲ್ಪ ವಿಸ್ತಾರಗೊಂಡ್ರೆ ಅದು ಮಲಗಲಿಕ್ಕೆ ಆಯಿತು, ಹಾಸಿಗೆ ಆಯಿತು. ಹಾಸಿಗೆಗೂ ಆಸನಕ್ಕೂ ಏನು ಹೆಚ್ಚು ಕಡಿಮೆ ಇಲ್ಲ, ಅವನ ಕೂತ್ಕೊಳ್ಳುವ ರೀತಿ ಬದಲಾವಣೆಗೊಂಡ್ರೆ ಆಯಿತು. ಅಂತ ಇವರಿಬ್ಬರು ನರಸಕ ನಾರಾಯಣರು, ಅನಂತನೇ ಶೇಷನೇ ನೆಲ ಹೊತ್ತವನೇ ಈ ಪುರಂದರ ಸುತ, ಇಂದ್ರನ ಮಗ. ಇಂದ್ರನಿಗಿಂತ ಮಿಗಿಲು ಹಾಗಾದರೆ ಆಗ್ಬೋದು, ಮಕ್ಕಳು ಯಾರು ಹುಟ್ಟಬಹುದು? ಇಂದ್ರನಿಗಿಂತಲೂ ಮಿಗಿಲಾದ, ಇಂದ್ರನಿಗಿಂತ ಮಿಗಿಲಾದ ಶಕ್ತಿ ಅಂದರೆ ರುದ್ರಶಕ್ತಿ, ಅದೇ ಶಕ್ತಿ ಶೇಷ. ರುದ್ರ ಸಮನಾದವನೇ ಶೇಷ, ರುದ್ರನದ್ದೇ ಉತ್ತರ ಹಂತವನದ್ದು. ಆ ನೆಲೆಯಲ್ಲಿ ಮಾತಾಡಿಕೊಂಡ ನರಹ ಅದಕ್ಕೋಸ್ಕರ ವಿಶೇಷ ಆಗ್ತಾರೆ. ಪ್ರಜಾಪತಿ ಸಾಮಾನ್ಯ ನರ ಅಲ್ಲ, ಮನುಷ್ಯ ಅಲ್ಲ, ಎಲ್ಲ ಮನುಷ್ಯರ ಒಡೆಯ ಪ್ರಜಾಪತಿ. ಪ್ರಜ್ಞಾಪತಿ, ಪ್ರಜಾಪತಿ ಅಂದರೆ ಅದು ಒಂದು ಅರ್ಥ. ಅತಿಶಯಿತವಾದ ಜ್ಞಾನವುಳ್ಳವನು, ಆ ಲೆಕ್ಕದಲ್ಲಿ ಜ್ಞಾನಪ್ರದನಾಗಿ ವಿದ್ಯಾಕಾಮಸ್ತು ಗಿರೀಶಂ ಹೇಳಿದದಕ್ಕೆ. ರುದ್ರದೇವರ ಹತ್ರ ಹೋಗಿ ಮಾತಾಡಿದರೆ ಏನು ಸಿಗುತ್ತೆ ಕೇಳಿದರೆ, ಏನು ಕೊಡ್ತಾನವ? ಮಸಣದಲ್ಲಿ ಇರುವವ, ಕೈಯಲ್ಲಿ ಕಪಾಲ ಹಿಡಿದವ, ಮೈಯಲ್ಲಿ ಬಟ್ಟೆ ಇಲ್ಲದವ, ಇನ್ನೇನು ಕೊಟ್ಟಾನು? ಬಟ್ಟೆ ಬರೆ ಕೊಡಲಿಕ್ಕೆ ಅವನ ಹತ್ರ ಕೇಳಲಿಕ್ಕೆ ಹೋಗಬೇಡಿ. ದುಡ್ಡು ಕನಗಳ ಕೊಡಲಿಕ್ಕೆ ಅವನ ಕೈಯಲ್ಲಿ ಏನಿಲ್ಲ, ಖಾಲಿ ಪಾತ್ರೆ.
ಮತ್ತು ಅವನಿಗೆ ಮನೆ ಆಸ್ತಿ ಪಾಸ್ತಿ ಕೇಳಿ ಅವನಿರುವುದೇ ಮಶಾನದಲ್ಲಿ, ಅದನ್ನು ಬೇಕಾದ್ರೂ ಕೊಟ್ಟಾನೆ, ಬೇಗ ಬನ್ನಿ ಅಂತ ಹೇಳಿ, ಅವನು ಪ್ರಯೋಜನ ಇಲ್ಲ, ಯಾರು ಕೇಳಲಿಕ್ಕಿಲ್ಲ ಮತ್ತು. ಹಾಗಾಗಿ ಇನ್ನೇನು ಕೇಳಲಿಕ್ಕೆ ಬರುತ್ತೆ ಅಂದರೆ ಎಲ್ಲ ಆಯಿತು. ಅವನ ಕಾಲಡಿ ನೋಡಿದರೆ ಇಲ್ಲದನ್ನೆಲ್ಲ, ಕೈ ನೋಡಿದರೆ ಖಾಲಿ ಆದದ್ದು ಕತೆ, ಮೈ ನೋಡಿದರೆ ಎಂಥದ್ದು ಸಿಗುವುದಿಲ್ಲ, ಇನ್ನಿರುವಂಥದ್ದು ಮೋರೆ ನೋಡಿದರೆ ಸಿಗತ್ತೆ ವಿದ್ಯೆ. ಅದು ಕೊಟ್ಟು ಅದು ಮೋಹಶಾಸ್ತ್ರ ಹೆಚ್ಚು ಉಂಟು. ಮತ್ತೆ ಒಂದು ನಾಲ್ಕೇ ದಿನದಲ್ಲಿ ಮಂಗಳ ಮಾಡುವವರಿಗೆ ಮುಗೀತು, ಮಂಡೆ ತೆಗೆದಾಗೆ. ನಾಲ್ಕಾರು ವರ್ಷ ಕೂತರೂ ಪ್ರಯೋಜನ ಇಲ್ಲ, ನಾಲ್ಕಾರು ಜನ್ಮದಲ್ಲಿ ಎಲ್ಲಿ ಆದರೂ ರುದ್ರದೇವರು ಒಂದು ಯಥಾರ್ಥವಾದ ಅರಿವನ್ನು ನಿಧಾನಕ್ಕೆ ಕೊಟ್ಟರು. ಬಂದೇ ಬರ್ತಾನೆ ಇವನು ಅಂತ ಕೇಳಿಕೊಂಡಾಗ ಹಠ ಬಿಟ್ಟಾಗ ಆದೀತು. ಆದ್ದರಿಂದ ವಿದ್ಯಾಕಾಮಸ್ತು ಗಿರೀಶಂ ಅಂತ ಭಾಗವತ ಹೇಳುತ್ತೆ. ಇದು ಶುಕನೇ ಹೇಳುವಂಥದ್ದು, ನನಗೆ ಅವನದ್ದೇ ಕಾದೆ ಅದು. ಯಾರಾದರೂ ಒಂದೊಮ್ಮೆ ಶಿವನ ಹತ್ತಿರದಲ್ಲಿ ಬರುವುದಾಗಿದ್ದರೆ ಏನು ಕೇಳಲಿಕ್ಕೆ ಬರಬೇಕು ಅಂದರೆ ವಿದ್ಯೆ ಕೇಳಲಿಕ್ಕೆ ಬನ್ನಿ ಅಷ್ಟೆ. ಇನ್ನೇನು ನಾವು ಎಂತೆಂಥದ್ದಕ್ಕೋ ಯೋಚನೆ ಮಾಡಿಕೊಂಡು ಮಂಡೆ ಎಣ್ಣೆ ಹಾಕಿ ಹೋಗ್ತೇವೆ ಅವನದ್ದು, ಏನು ಮಾಡೋದಿಲ್ಲ ಅಂದೆ. ಅವನದ್ದು ಇಷ್ಟೇ ಖಾತೆ, ಇಷ್ಟೇ ಅವನದ್ದು. ನಿಮಗೇನು ಮಾಡಿಕೊಡ್ತಾನೆ ಕೇಳಿದರೆ, ನಿಮಗೇನಾದರೂ ಅರಿವು ಕೊಡಲಿಕ್ಕೆ ತಯಾರಿದ್ದರೆ ಬರ್ತಾನೆ. ಅದು ಬೇಡ ಅಂತ ಆದರೆ ನೀವು ಎಂಥ ಮಾಡಿದ್ದಲ್ಲೂ ಅಲ್ಲಿ ಬಿಟ್ಟು ಹೋಗ್ತಾನೆ, ಪ್ರಯೋಜನ ನನ್ನ ಕೆಲಸ ಇಷ್ಟೇ ಅಂತ. ಅದನ್ನು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಹೇಳಲಿಕ್ಕೋಸ್ಕರ ತರಹ ಪ್ರಜಾಪತಿ, ಯಾವುದರಿಂದ ಮನುಷ್ಯ ಉತ್ತಮ ಅನಿಸಿಕೊಳ್ಳುತ್ತಾನೋ ಅದು ಪ್ರಜಾ ಅಂತ. ಜನ್ಮ ಅವನದ್ದು, ಹುಟ್ಟುವಿಕೆ ಪ್ರಕರ್ಷೇಣ ಜಾಯತೆ ಅಂತ. ಯಾವುದರಿಂದಾಗಿ ಅವನು ಹುಟ್ಟಿ ಎನ್ನುವುದು ಶ್ರೇಷ್ಠ ಅನಿಸುತ್ತೆ ಕೇಳಿದರೆ ವಿದ್ಯೆ ಅಂತ. ಅದನ್ನು ಒಬ್ಬ ಪ್ರಜಾ ಅಂತ ಅನಿಸಿಕೊಳ್ಳೋದು, ಪ್ರಜೆ ಆಗುವುದು ಅವನು ಉತ್ತಮವಾದ ಹುಟ್ಟು ಉಂಟು ಅನಿಸಿಕೊಳ್ಳುವಾಗ, ಉತ್ಪತ್ತಿಯಲ್ಲಿ ಅವನ ಜನ್ಮದಲ್ಲಿ ಅಂತಹ ಪ್ರಗಷ್ಠತೆ ಬರುವುದು ವಿದ್ಯೆಯಿಂದ ಮಾತ್ರ. ಯಾಕೆಂದರೆ ಎಕ್ಸ್ಕ್ಲೂಸಿವದು, ಮನುಷ್ಯನಿಗೆ ಮಾತ್ರ ಇರತಕ್ಕ ಒಂದು ಸಂಗತಿ, ಅಸಾಧಾರಣವಾದಂತಹ ಅವನಲ್ಲಿರತಕ್ಕಂತಹ ಲಕ್ಷಣ ಶಕ್ತಿ. ಮರಗಮಟ್ಟುಗಳು, ಪ್ರಾಣಿ ಪ್ರಪಂಚಗಳು ಇವೆಲ್ಲವೂ ಚೈತನ್ಯ ತುಂಬಿದವುಗಳಾಗಿದ್ದರೂ ಅದಕ್ಕೆ ಓದು ಇಲ್ಲ, ಅಧ್ಯಯನ ಇಲ್ಲ. ಅರಿವು ಇದೆ, ಅಧ್ಯಯನ ಇಲ್ಲ. ಅಷ್ಟು ಕೇಳಿದ ಶಬ್ದ. ಹಾಗಾಗಿ ಅಧ್ಯಯನ ಎನ್ನುವುದು ಇರುವಂಥದ್ದು ಮನುಷ್ಯನಿಗೆ ಮಾತ್ರ. ಅದರಿಂದ ಮನುಷ್ಯ ಎಲ್ಲಕ್ಕಿಂತ ವಿಲಕ್ಷಣನಾಗಿ ಎತ್ತರಕ್ಕೆ ಹೋಗಲಿಕ್ಕೆ ಕಾರಣ ಅವನ ಪ್ರಜ್ಞಾವಂತಿಕೆಯಿಂದ ಅದನ್ನು ಬೆಳೆಸಿದಾಗ. ಅದರಿಂದ ಅವನು ಪ್ರಜೆ ಆಗು, ಇಲ್ಲ ಅಂದರೆ ಅವನು ಪ್ರಯೋಜನ ಇಲ್ಲ ಅಂತ ಅರ್ಥ. ಹಾಗಾಗಿ ಪ್ರಜಾಪತಿ ವೀರಃ ಇನ್ನೊಂದು ಶಬ್ದ ಆಗಿದ್ರು. ಈರ ಅಂದರೆ ಪ್ರಾಣ ಅಲ್ವ, ಸಮೀರ. ಅವನು ಇವನಿಗಿಂತ ವಿಶಿಷ್ಟ ಅಂತ. ವಿಶಿಷ್ಟ ಈರಃ ಯಸ್ಯ, ಯಾರಿಗೆ ನಿಜವಾಗಿ ಸಮೀರನು ಎತ್ತರದವನು ಅವನು ಅಂದರೆ ಶೇಷ ಎನ್ನುವ ಕಕ್ಷೆ ಅದು ವಾಯುತತ್ವಕ್ಕಿಂತ ಕೆಳಗೆ. ಅದನ್ನು ನರನನ್ನು ಗುರುತಿಸುವ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ಅವನು ಶೇಷ ಶಿವ ಸಮ ಇದ್ದಾನೆ ಹೇಳಲಿಕ್ಕೋಸ್ಕರ ಪ್ರಜಾಪತಿ ಆಗಿದ್ರು. ವಿದ್ಯೆ ನೀಡಲು ಸಮರ್ಥ ಇದ್ದಾನೆ, ವಿದ್ಯೆ ಗೊಡೆಯನಿದ್ದಾನೆ ಅಂತ. ವಾಸ್ತವವಾಗಿಯೂ ಸಂಕರ್ಷಣ ಶೇಷ ಅವನು ವೇದ ಪುರುಷನೂ ಹೌದು ಅವನ ಲೆಕ್ಕದಲ್ಲಿ, ಪಂಚರಾತ್ರಾದಿಗಳಿಗೆಲ್ಲ. ಅದರಂತೆ ಇವನು ಸಹ ಒಂದು ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೆ ಇನ್ನೊಂದು ಶಬ್ದ ಆಗಿದ್ರು ವೀರಹ ಅಂತ. ಪ್ರಾಣನಿಗಿಂತ ಕೆಳಗೆ ಅಂತ. ಶಿವನಿಗೆ ಸಮ ಇದ್ದಾನೆ, ಪ್ರಾಣನಿಗೆ ಶಿಷ್ಯ ಇದ್ದಾನೆ ಅಂತ. ವೀರಹ, ವೀರ ಅಂದರೆ ವೀರನು ಹೌದು, ವೀರಾಧಿವೀರನು, ಸಾಮಾನ್ಯ ವ್ಯಕ್ತಿಯಲ್ಲ ನರ. ಅವನು ಪ್ರಜಾಪತಿ ರಾಜ ಅಂತ ಹೇಳಿದಾಗ ಆಗತ್ತೆ ಒಂದು ಹೇಳುವಾಗ. ಅರ್ಜುನ ಪಾಂಡವ ಶ್ರೇಷ್ಠ ಪುರಂದರಸುತ ಬಲಿ ಅಂತ ಹೇಳ್ತಾ ನರ ಮನುಷ್ಯ ಜಾತಿಯವ ಅಂತ ಅರ್ಥ ಮಾಡಿದರೆ ಪ್ರಜಾಪತಿ ಊರಿಗೊಡೆಯ ದೇಶದ ಅರಸ ಅನ್ನುವ ಅರ್ಥ ಬರುತ್ತೆ. ವೀರ ಬಹಳ ಜೋರಿದ್ದಾನೆ. ಬಲಿ ಹೇಳಿದರೆ ವೀರ ಹೇಳಿದರು ಒಂದು ಪ್ರತ್ಯೇಕ ಹೇಳಿದಾಗ ಆಗುವುದಿಲ್ಲ, ಆದರೆ ಇರಲ್ಲಿ ಹೇಳಬೇಕು ಅಂತ ಕಾಣುತ್ತೆ. ಇಲ್ಲಾದರೆ ಬಲಿ ಇಂದ್ರು ವೀರ ಅಂದರೆ ಏನು ಮತ್ತೆ? ಅದಕ್ಕೆ ಹೇಳಿದ್ದಾನೆ ಬಲಿ ಅಂದರೆ ಬಲರಾಮನು ಅಂತ ಅರ್ಥ. ಬಲರಾಮ ಅವತಾರ ಅವನು, ಬಲರಾಮನಾಗಿ ಬಂದವನು. ಸ್ವಲ್ಪ ಪರಿಚಯ ಮಾಡಿಸ್ತಾನೆ, ಪೂರ್ವದೇವ ಮತ್ತು ಹೇಳ್ತಾನೆ ನೋಡಿ. ಇನ್ನು ಮುಂದಕ್ಕೋಯ್ತು, ಪ್ರಜಾಪತಿ ಆಯಿತು ಶಿವಸಮನಾಗಿ, ವೀರ ಆಯಿತು ಪ್ರಾಣಪ್ರಿಯನಾಗಿ, ಪ್ರಾಣನಿಗಿಂತ ಪ್ರಾಣ ವಿಶಿಷ್ಟನಾಗಿ. ಇವನೆಷ್ಟು ಕೇಳಿ ಇವನಿಗಿಂತ ಮಿಗಿಲು ಪ್ರಾಣ ಅಷ್ಟೇ ಒಂದೇ ಅಂತ. ಅದಕ್ಕೂ ಮೇಲೆ ಪೂರ್ವದೇವ ಅಂತ, ದೇವರು ಮೊದಲಿದ್ದಾನೆ ಇವನಿಗೆ. ಅದರಿಂದ ನಾರಾಯಣನ ಸಖನಾಗಿ ನರ ಮತ್ತು ನಾರಾಯಣರು, ನಾರಾಯಣನ ಪಕ್ಕದಲ್ಲಿದ್ದಾನೆ, ನಾರಾಯಣ ಇವನಿಗಿಂತ ಪೂರ್ವನಿದ್ದಾನೆ, ಮಿಗಿಲಿದ್ದಾನೆ, ಎತ್ತರಿದ್ದಾನೆ, ಮೊದಲಿದ್ದಾನೆ. ಅದನ್ನ ಭಗವಂತನಿಂದ ಸೃಷ್ಟಿ ಬಂದವ, ಭಗವಂತನ ನಂತರದಲ್ಲಿ ಆಸನನಾಗಿ ಇವನೇ, ಪೀಠನಾಗಿ ಇವನೇ, ಸೇವಕನಾಗಿ ಇವನೇ ನೋಡಲಿಕ್ಕೆ. ಅದನ್ನ ದೇವರು ದೇವರ ಪಕ್ಕದಲ್ಲಿರುವವ, ನರ ಮತ್ತು ನಾರಾಯಣ. ಭಾಳ ಚೆನ್ನಾಗಿ ಹೇಳಿದರು. ಅದನ್ನು ಹೇಳಲಿಕ್ಕೋಸ್ಕರ ಪೂರ್ವದೇವ ಅಂತಾರೆ. ಪೂರ್ವದೇವ ಅಂದ ಇಂದು ಅರ್ಥ ಹಿಂದಿನ ದೇವರೇ ಅಂತ. ನರನಾರಾಯಣರು ಈ ಕಲ್ಪದವರು ಅಲ್ಲ, ಅಥವಾ ಈ ಮನ್ವಂತರದವರಲ್ಲ. ಇದೀಗ ಹೇಳತಕ್ಕಂಥ ಕತೆ ಸ್ವಯಂಭುವ ಮನ್ವಂತರದ್ದಲ್ಲ, ವಯೋಸದತ್ತು. ಅವರು ಸ್ವಯಂಭುವ ಮನ್ವಂತರು, ಪೂರ್ವದೇವ, ಮೊದಲ ಮನ್ವಂತರದ ಒಡೆಯರವರು ನರನಾರಾಯಣ. ಆದ್ದರಿಂದ ನರಶಬ್ದಕ್ಕೆ ಇನ್ನೊಂದು ಅರ್ಥ ಮಾಡಿದ್ದವ. ಯಾವ ನರ ಅಂತ ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಅರ್ಥ ಮಾಡಿದ್ದಾರೆ. ಮನುಷ್ಯ ಅಲ್ಲಯ್ಯ, ಅರ್ಥ ಆಗುವುದಿಲ್ಲ ಮಾತ್ರ. ಅದೊಂದು ವಿಚಿತ್ರ ಸಮುಗ್ಧವಾದಂತಹ ಅವರದ್ದು ಹೇಳಿಕೆಗಳು. ನರಹ
ಪ್ರಜಾಪತಿ ಒಂದಕ್ಕೊಂದು ಸಂಬಂಧ ಕಾಣುವುದಿಲ್ಲ. ನಾನು ತೋರಿಸಿದ್ದಕ್ಕೋಸ್ಕರ ವೀರಃ ಪೂರ್ವದೇವ ಸನಾತನ. ನಾಥ ಅಂದರೆ ನಾದ ಅಂದರೂ ಒಂದೇ, ನಾದೇನ ಸಹಿತ ಸನಾತನ ಅಂತ ಆಚಾರ್ಯರ ಭಾಷ್ಯದ ಕ್ರಮ. ನಾದೇನ ಸಹವರ್ತದೆ ಅಂತ ಸನಾತನ ಇತೀರತ್ನ ಸನಾತನೇವ ಸನಾತನ ಅಂತ. ದಕಾರಕ್ಕೂ ತಕಾರಕ್ಕೂ ವರ್ಗದ ಅಕ್ಷರದಲ್ಲಿ ಮೂರನೆಯ ವ್ಯವಸ್ಥೆ ತಾಥ ದ ಅಂತ. ಹಾಗೆ ಮೂರನೇ ಅಕ್ಷರವನ್ನು ವಿಪರೀತಕ್ಕೂ ಹೇಳಲಿಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ಟವರದನ್ನು ಅಂದರೆ ಮಾತಿನ ಒಡೆಯ ಅಂತ. ಈ ಪಂಚರಾತ್ರದ ಒಡೆಯನಾದ್ದರಿಂದ, ವೇದದ ಅಭಿಮಾನಿಯಾದ್ದರಿಂದ, ಜೊತೆಯಲ್ಲಿ ಹೇಳಲ್ಪಡುವವನಾದ್ರಿಂದ, ಭಗವಂತನ ನಂತರದಲ್ಲಿ ಪ್ರಾಣ ನಂತರದಲ್ಲಿ ಶೇಷನಿಗೆ ವೇದ ಪ್ರತಿಪಾದ್ಯತ್ವ ಇದೆ. ಹೀಗಾಗಿ ಅಕ್ಷರದೇವತೆಯಾಗಿ ಅವನನ್ನು ಕಾಣಲಿಕ್ಕೋಸ್ಕರ ಸನಾತನ ಸನಾತನ ಹಳೆಯ ಅಂತರ್ಥ. ಪೂರ್ವದೇವ ಸನಾತನ ತುಂಬ ಹಿರಿಯ, ತುಂಬ ಹಿಂದಿನವ, ಮೊದಲ ಮನ್ನೊಂದು ಸ್ವಯಂಭೂ ಮನ್ನೊಂಥರದವ. ಹಾಗೆ ಇಷ್ಟು ಅರ್ಥ ಬರುವ ಹಾಗೆಯೂ ಮಾತಾಡಿದ. ಮತ್ತೊಂದು ಹೇಳಿದ ಹೊಸತ್ತು, ಸವ್ಯಸಾಚೀತಿ ವಿಖ್ಯಾತ ಅಂತ. ಕೊನೆಗೆ ಲೋಕದಲ್ಲಿ ನರ ಅಂತ ಕರೆದರೆ ಗೊತ್ತಾಗೋದಿಲ್ಲ. ಪ್ರಜಾಪತಿ ಹೇಳಿದರೆ ಸುಮಾರು ಜನ ಕೈ ಎತ್ತುತ್ತಾರೆ. ವೀರರು ಎಲ್ಲರೂ ಹೌದು ಅಂತಾರೆ. ಪೂರ್ವದೇವರು ಅಂದರೆ ದೇವರು ಪೂರ್ವ ಇದ್ದಾರೆ ಹೇಳಿದರೆ ಎಲ್ಲರಿಗೂ ಪರವಾಗಿಲ್ಲ. ಇನ್ನೇನು ಹೇಳಲಿಕ್ಕೆ ಬರುತ್ತೆ? ಸನಾತನ ಹೇಳಿದರೆ ಕಷ್ಟ, ಹಳೆಯವರು ಹಿರಿಯರು ಆಯಿತು. ಸಹಜವಾಗಿ ಲೋಕದಲ್ಲಿ ಅವನನ್ನು ಸವ್ಯಸಾಚಿ ಅಂತ ಕರೀತಾರೆ. ಅದು ಇವನಿಗೆ ಇವತ್ತಿನವರೆಗೆ ಸವ್ಯಸಾಚಿ ಶಬ್ದಗಳು ಇನ್ಯಾರಿಗೂ ಹೇಳಲ್ಪಟ್ಟಿಲ್ಲ. ಕಾರ್ತವೀರ್ಯನಿಗೂ ಅರ್ಜುನನಿಗೂ ಸವ್ಯಸಾಚಿ, ಅವನಿಗೆ ಸಾವಿರ ತೋಳಿತ್ತು, ಸಾವಿರ ತೋಳಿನಿಂದ ಹೋರಾಡುತ್ತಿದ್ದ. ಸವ್ಯೇನಾಪಿ ಸಜತೆಯಿಂದ, ಎಡಕೈಯಿಂದಲೂ ಬಾರಿಸುವವ, ಬಾಣಗಳ ಪ್ರಯೋಗ ಮಾಡುವವ. ಎಡಕಳ್ಳೆ ಮಾತ್ರ ಅಲ್ಲ, ಎಡಚ್ಚ ಅಲ್ಲ ಅವ. ಎಡಕೈಯಲ್ಲೇ ಊಟ ಮಾಡ್ತಾನೆ, ಎಡಕೈಯಲ್ಲೇ ಬಡಿತಾನೆ, ಎಡಕೈಯ ಮುಂದೆ ಅಂತಲ್ಲ. ಅದು ರೋಗ ಆಗತ್ತೆ, ಅದೊಂದು ತಪ್ಪಾಗತ್ತೆ. ದಕ್ಷಿಣ ಪಾರಗಕ್ಕರ ಅಂತಾರೆ. ಅಕ್ಷರದ ದೇವಿಯನ್ನು ಉಪಾಸನೆ ಮಾಡಲಿಕ್ಕೆ ಯಾವ ಕೈಯಲ್ಲಿ ಇಟ್ಕೊಳ್ಬೇಕು ಅಂದರೆ ಬಲಕೈಯಲ್ಲಿ ಅಂತ. ಲೇಖನ ಹಿಡೀಲಿಕ್ಕೆ ಬರೀಲಿಕ್ಕೆ ಇಲ್ಲ, ಬರೀರಿ ಎಡಕೈಯಲ್ಲಿ ಇರಲಿ, ಏನಾದರೂ ಒಂದೇ. ಇವತ್ತು ಏನಾದರೂ ಒಂದೇ, ನಾಳೆ ಕೈಯಲ್ಲಿ ಕುಡಿಯುವುದಿಲ್ಲ, ಕಾಲಲ್ಲಿ ಕುಡಿತಾರೆ ಬಾಟ್ಲಿ ಇಟ್ಕೊಂಡು. ನಾವು ಡೋಂಟ್ ಡಿಸ್ಟರ್ಬ್ ಅಂತ ಬರೆದಿರ್ತೇವೆ, ಮಾಡಲಿ ಮಗು ಅಲ್ವ. ನಾಳೆ ಇಂಥದ್ದೇ ಅವಲಕ್ಷಣಗಳಾದದ್ದನ್ನೇ ಮಾಡ್ತಾರೆ. ಆದರೆ ದಕ್ಷಿಣ ಪಾರಗಃ ಕರಹ ಅಂತ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಲಕೈ ಎನ್ನುವುದು ಪ್ರಶಸ್ತ ಅಂದರೆ. ಅದರಲ್ಲಿ ಎಲ್ಲ ಅನೇಕ ದೇವತೆಗಳ ವಿಶೇಷವಾದಂತಹ ಸಂಗತಿಗಳಿವೆ ಅಂತ. ಅದು ಎಡಕೈಯಲ್ಲಿ ಇಲ್ಲ ಅಂತ. ಆದ್ದರಿಂದ ಎಡಕೈಯಲ್ಲಿ ದಾನವೋ, ಎಡಕೈಯಲ್ಲಿ ಮುಟ್ಟುವುದೋ, ಸ್ಪರ್ಶ ಮಾಡಿ ಅಂತ ಇದೇ. ಎಡಕೈಯಲ್ಲಿ ಆಹುತಿ ಕೊಡಲಿಕ್ಕೂ ಹೇಳಿದ್ದುಂಟು, ಅದರದ ವಿಷಯಗಳು ಬೇರೆ ಇದೆ. ಪ್ರತ್ಯೇಕವಾದ ಕರ್ಮಕಾಂಡ ಇದೆ ಅದಕ್ಕೆ. ಅದು ತಂತ್ರಗ್ರಂಥಗಳು ಹೊರಗೆ ಬರ್ತವೆ ಆಗ. ಆದ್ದರಿಂದ ಎಡಕೈಯಲ್ಲಿ ಏನು ಮಾಡಲಿಕ್ಕಿದೆ ಅನ್ನುವುದನ್ನು ತೋರಿಸಿಕೊಡುತ್ತೆ. ಹೀಗಾಗಿ ಬಹಳ ಚೆನ್ನಾಗಿ ಅವನ ವಿಶೇಷತೆಯನ್ನು ಹೇಳಿಕ್ಕೋಸ್ಕರ ಸವ್ಯೇನಾಪಿ ಅಂತ, ಎಡಕೈಯಿಂದಲೂ ಹೊಡಿತಿದ್ದ ಅಂತ. ಬಲಕೈಯಲ್ಲಿಯೂ ಬಾಣಪ್ರಯೋಗ, ಎಡಕೈಯಲ್ಲಿಯೂ ಬಾಣಪ್ರಯೋಗ, ಕೆಲವೊಮ್ಮೆ ಎರಡೂ ಕೈಯಲ್ಲಿಯೂ ಬಾಣಪ್ರಯೋಗ ಆಗ್ತಿತ್ತಂತೆ. ಮಂಡಲೀಕೃತ ಕಾರ್ಮುಖ ಅಂತಾರೆ. ಬಿಲ್ಲನ್ನು ಕಾಲಲ್ಲಿ ಒತ್ತಿ ಹಿಡಿದುಕೊಂಡು ಹೊಡೆಯದಂತೆ. ಇಂತಹ ಅದ್ಭುತವಾದಂತಹ ವಿನ್ಯಾಸಗಳು, ಅರ್ಥಾಗದ ಸಂಗತಿಗಳು. ಆದ್ದರಿಂದ ಅವನನ್ನು ಸವ್ಯಸಾಚೀತಿ ವಿಖ್ಯಾತ ಅಂತ, ಲೋಕದಲ್ಲಿ ಸವ್ಯಸಾಚಿ ಅಂತ ಕರೀತಾರಂತೆ. ತ್ರಿಶು ಲೋಕೇಶು ವೀರ್ಯವಾನ್, ತ್ರಿಶುಲೋಕೇಶು ವಿಖ್ಯಾತ ಅಂತಲೂ ಅರ್ಥ ಆಗುತ್ತೆ. ತ್ರಿಶುಲೋಕೇಶು ವೀರ್ಯವಾನ್ ಅಂತಲೂ ಅರ್ಥ ಆಗುತ್ತೆ. ತ್ರಿಶುಲೋಕೇಶಿ ಎನ್ನುವುದರಲ್ಲಿ ಮೂರು ಜನರಲ್ಲಿಯೂ ಒಂದು ಅರ್ಥ ಆಗುತ್ತೆ, ಭೀಮ, ಧರ್ಮರಾಜ, ಅರ್ಜುನ, ಈ ಮೂವರಲ್ಲಿ ಅನ್ನುವ ಅರ್ಥವೂ ಬರುತ್ತೆ ಮೂರು ಜನರಲ್ಲಿ ಅಂತ. ಇದೆಲ್ಲ ಪ್ರಯೋಗ ಇದ್ದದ್ದೇ. ವಿದುರನಿಗೆ ಹೇಳುವಾಗ ತ್ರಿಶುಲೋಕೇಶು ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಒಳ್ಳೆಯ ಮೂರು ಜನರಲ್ಲಿ ಅತಿ ಬುದ್ಧಿವಂತ ಯಾರೊಂದು, ಮೂರು ಲೋಕದಲ್ಲಿಂದ ಅರ್ಥ ಅಲ್ಲ, ಪಾಂಡು, ಧೃತರಾಷ್ಟ್ರ, ವಿದುರ, ಈ ಮೂವರಲ್ಲಿ ಯಾರು ಅಂತ ಹೇಳಿದರೆ ಇದು ಭಾರತದ್ದೇ ಗೆರೆ ಅದು. ಅದನ್ನು ಹಾಗೆ ಹೇಳುವ ಪ್ರಯೋಗಗಳಿರುವುದರಿಂದ ಈ ಮೂವರಲ್ಲಿಂದ ಅರ್ಥ ಮಾಡಿಕೊಂಡಾಗಲೇ ಅದಕ್ಕೆ ಪಾಂಡವ ಶ್ರೇಷ್ಠ ಅಂದದ್ದು. ಪಾಂಡವರಲ್ಲಿ ಅವನೇನು ಉತ್ತಮ ಅಲ್ಲ, ಭೀಮ ಇದ್ದಾನೆ, ಧರ್ಮರಾಜ ಇದ್ದಾನೆ, ಹಿರಿಯನಾಗಿ ಅಣ್ಣ ಇದ್ದಾನೆ, ಯೋಗ್ಯತೆಯಲ್ಲಿ ಭೀಮ ಇದ್ದಾನೆ. ಹಾಗಿದ್ದರೂ ಭೀಮ ಮತ್ತು ಆದರೆ ಧರ್ಮರಾಜನಿಗಿಂತ ಯೋಗ್ಯತೆಯಲ್ಲಿ ಅರ್ಜುನನೇ, ಆದರೆ ಭೀಮ ಯೋಗ್ಯತೆಯಲ್ಲಿ ಅರ್ಜುನಿಗಿಂತ ಹಿರಿಯ, ವರ್ಷದಲ್ಲಿಯೇ ಧರ್ಮರಾಜ ಹಿರಿಯ ಆಗ್ತಾನೆ. ಅದನ್ನು ಅರ್ಜುನ ಶ್ರೇಷ್ಠ ಅಲ್ಲ, ಪಾಂಡವರಲ್ಲಿ ಶ್ರೇಷ್ಠನು ಅಂತ ಗುರುತಿಸಲ್ಪಡುವ ಹಾಗೆ ಅದಕ್ಕೋಸ್ಕರ ಸವ್ಯಸಾಚಿ ಅಂತ. ಮೂರು ಜನರಲ್ಲಿ ಎಡಕೈಯಲ್ಲಿ ಬಿಡುವವ ಅಂತ ಪ್ರಸಿದ್ಧಿ ಇರುವುದು ಇವನಿಗೆ. ಸವ್ಯಸಾಚೀದ್ ವಿಖ್ಯಾತ ತ್ರಿಶುಲೋಕೇಶ್, ಮೂರು ಲೋಕ ಹೋಗುವುದು ಅವನು. ಅವನು ನಾಗಲೋಕಕ್ಕೂ ಹೋಗಿದ್ದಾನೆ, ಅಲ್ಲಿಯನ್ನು ಮದುವೆ ಆಗಿದ್ದಾನೆ ಅವನು. ಅವನು ಸ್ವರ್ಗಕ್ಕೂ ತೆರಳಿದ್ದಾನೆ, ಅಲ್ಲಿಯನ್ನು ಮದುವೆ ಆಗಲಿಲ್ಲ ಅವನು, ಅಲ್ಲಿ ಬಂದಿದ್ಲು ಉರ್ವಶಿ, ಮದುವೆ ಆಗುವುದಿಲ್ಲ ಅಂದಿದ್ದವ. ಹಾಗಾಗಿ ಮೂರು ಲೋಕದಲ್ಲಿ ಅವನ ಪರಿಚಯ ಇದೆ ಅಂದರು. ಮೂರು ಲೋಕಕ್ಕೂ ತೆರಳಿದ್ದಾನೆ, ಸ್ವರ್ಗಕ್ಕೂ ಹೋಗಿ ಬಂದಿದ್ದಾನೆ, ಪಾತಾಳಕ್ಕೂ ನಾಗಲೋಕಕ್ಕೂ ತೆರಳಿ ಬಂದಿದ್ದಾನೆ. ಹಾಗಾಗಿ ಅವನ ವ್ಯಾಪ್ತಿಯನ್ನು ಚೆನ್ನಾಗಿ ಹೇಳಲಿಕ್ಕೋಸ್ಕರ ತ್ರಿಶು ಲೋಕೇಶ್ ವಿಖ್ಯಾತ ಅಂದರು. ಮತ್ತು ವೀರ್ಯವಾನ್, ಮತ್ತು ಒಮ್ಮೆ ವೀರ ಆಯಿತು, ಬಲಿಯಾಯಿತು, ಅದಕ್ಕೆ ಹೇಳಿದ್ದು ವೀರ್ಯವಾನ್. ಇಲ್ಲಿ ಹೇಳಿ, ಇಲ್ಲಿ ತಾಕತ್ತಿದೆ, ಅಲ್ಲಿ ನಾವು ಹೇಳಲಿಲ್ಲ.
ಅದನ್ನು ಬಲರೂಪವುಳ್ಳವ ಬಲಾವತಾರ ಉಳ್ಳವ ನರನು ಅವತಾರ ಬಲ ಮತ್ತು ಲಕ್ಷ್ಮಣ ಇವರಿಬ್ಬರು ನರಾವತಾರರು. ಮತ್ತು ಅರ್ಜುನ, ಅರ್ಜುನನಲ್ಲಿ ನರಾವೇಶ, ನಿಜವಾಗಿ ಅವನು ಅವತಾರ ಪುರಂದರನೇ, ಇಂದ್ರನೇ, ಇಂದ್ರಾವತಾರನೇ ಅವನು. ಮತ್ತು ಅವನಲ್ಲಿ ನರಾವೇಶ ಇದೆ, ನರಾವೇಶದಿಂದಾಗಿ ನಾರಾಯಣನ ಜೊತೆಯಲ್ಲಿ ನಿಂತಿದ್ದಾನೆ. ಆದ್ದರಿಂದ ಅಶ್ವತ್ಥಾಮನಿಗಿಂತ ಮಿಗಿಲಾಗ್ತಾನೆ ಅವನು. ನರಾವೇಶ ಮಾತ್ರ ಅಲ್ಲ, ಪ್ರಾಣಾವೇಶ ಉಂಟು. ಪಂಚಪಾಂಡವರಲ್ಲಿಯೂ ದ್ರೌಪದಿಗಾಗಿ ಪ್ರಾಣನ ಪ್ರವೇಶ ಇದೆ, ಆದ್ದರಿಂದ ಪ್ರಾಣಾವೇಶ. ನರನಲ್ಲಿ ನಾರಾಯಣನಾವೇಶ, ನರೇ ವಿಷ್ಣು ಸಮಾವಿಷ್ಟ, ಆದ್ದರಿಂದ ನರನಲ್ಲಿ ನಾರಾಯಣ ಇದ್ದಾನೆ, ನರ ಅನಂತ ಇದ್ದಾನೆ, ಅವನು ಅರ್ಜುನಲ್ಲಿದ್ದಾನೆ, ಜೊತೆಯಲ್ಲಿ ಪ್ರಾಣನ ಪ್ರವೇಶ ಇದೆ, ಮತ್ತು ಇಂದ್ರನೇ ಆಗಿ ಬಂದಿದ್ದಾನೆ. ಆದ್ದರಿಂದ ಸೇಂದ್ರೈ ಚತುರ್ಭೀ ಪಾರ್ಥಸ್ತು ಅಂತಾರೆ. ಈ ನಾಲ್ಕರಿಂದಾಗಿ ಅರ್ಜುನ ಮೇಲಕ್ಕೆ ಬಿದ್ದ ಅಂತ. ಇಂದ್ರನೇ ಸ್ವಯಂ, ಜೊತೆಯಲ್ಲಿ ಪ್ರಾಣನ ಪ್ರವೇಶ, ಅನಂತನ ಶೇಷನ ವಿಶೇಷವಾದಂಥ ಆವೇಶ, ನಾರಾಯಣನ ವಿಶೇಷವಾದ ಸನ್ನಿಧಾನ, ಇದೆಲ್ಲ ಸೇರಿಕೊಂಡ ಹತ್ತಿರದಲ್ಲೇ ಮತ್ತೆ ಕೃಷ್ಣ, ಸೋದರನಾಗಿಯೇ ಮತ್ತು ಭೀಮ. ಈ ಪ್ರಾಣ ಮತ್ತು ಕೃಷ್ಣ, ಭಗವಂತ ಮತ್ತು ಪ್ರಾಣ, ಇಬ್ಬರು ಪ್ರತ್ಯಕ್ಷ, ಇಬ್ಬರು ಸನ್ನಿಕರ್ಷ, ಹತ್ತಿರದಲ್ಲಿ ಇರೋದರಿಂದ ಇನ್ನಷ್ಟು ಪ್ರಭಾವ. ಪ್ರಭಾವದಲ್ಲಿಯೂ ಭಗವಂತನದ್ದು, ಹಾಗೆಯೇ ಪ್ರಾಣನದ್ದು, ಬಹಳಷ್ಟು ಅವನಲ್ಲಿ ಶಕ್ತಿ ಸಂಚಯನ ಆಗ್ತಾ ಇದೆ. ನೋಡುವುದು ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕೋಸ್ಕರ. ಹಾಗಾಗಿ ಇರುವುದಷ್ಟೇ ಅಲ್ಲ, ಅದು ಪ್ರತಿನಿತ್ಯ ಉದ್ಬೋಧ ಆಗ್ತಾ ಇರ್ತದೆ ಅಂತ. ಆ ನೆಲೆಯಲ್ಲಿ ಇಂದ್ರ ಬಹಳ ಜೋರಿದ್ದಾನೆ, ಅರ್ಜುನ ಅದನ್ನು ಹೇಳ್ತಾನೆ ಅವನು. ವೀರ್ಯವಾನ್ ಭೀಷ್ಮಮೃತ್ಯು ಯಥಾಕಾಲಂ, ಸಮಯಕ್ಕೆ, ಈಗಲೇ ಅಲ್ಲ, ನೀನೀಗ ಸಂಕಲ್ಪ ಮಾಡಿ ಆಯಿತು, ಯಾರವನು ಅರ್ಜುನ, ಹೇಳ್ಕೊಂಡು ಬರ್ತೇನೆ ಇಲ್ಲಿಗೆ, ಅವನನ್ನು ಕೊಲ್ಲಿಸಿಬಿಡು ಅವನ ಎದುರನ್ನು ಹಾಕಿಂದು. ಯಥಾಕಾಲಂ, ಯಾವತ್ತೋ ಒಂದು ದಿನ ಭೀಷ್ಮ ಸಾಯಲಿಕ್ಕೆ ಉಂಟು, ಅದು ಅರ್ಜುನವನಿಗೆ. ಭೀಷ್ಮನ ಸಾವು ಅರ್ಜುನ ಅಂತೇಳಿ ಆಗಿದೆ. ಆದ್ದರಿಂದ ಈಗ ಪಾಂಡವ ಅಂದರೆ ಹೆಸರು ಗೊತ್ತಿಲ್ಲೇ ಇಲ್ಲದಾಗ ನಾವು ಮುಟ್ಟುವಾಗೇ ಇಲ್ಲ. ಪುರಂದರನ ಸುತ ಯಾರು? ಪುರಂದರನ ಸುತ ಆದರೆ ನೆನಪುಂಟು. ಆಗ ಇಂದನೇ ಯಾರ ಮಗ ಇದ್ದಾನೆ, ಅವನು ಯಾರೂ ಅಲ್ಲ ಇದು ಹೇಳಿತ್ತು. ಸವ್ಯಸಾಚಿ ಇಂದ ಮೂರು ಲೋಕದಲ್ಲಿ ಪ್ರಸಿದ್ಧ ಆಗಬೇಕು, ಅಲ್ಲಿ ಪ್ರಸಿದ್ಧಿ ಇಲ್ಲ. ಹಾಗಾಗಿ ಭೀಷ್ಮಮೂರ್ತಿ ಯಥಾಕಾಲ ವಿಹಿತ ವೈ ಸ್ವಯಂಭುವ, ಇದು ಬ್ರಹ್ಮದೇವರು ಮಾಡಿಟ್ಟ ಸಂಗತಿ. ಹಾಗಾದರೆ ಬ್ರಹ್ಮದೇವರು ಎಲ್ಲರ ಎಲ್ಲವನ್ನು ಬರೆದಿಟ್ಟಿದ್ದಾರೆ, ಸಾವು ನೋವು ಗತಿ ಎಲ್ಲ ಮಾತಾಡಲಿಕ್ಕಿಲ್ಲ. ಆದರೆ ಹೇಳ್ತಾನೆ ಭೀಷ್ಮನಿಗೂ ಹುಟ್ಟಿದ ವಸ್ತುವಿನ ಕೊನೆ ಏನು ಹೇಗೆ ಎನ್ನುವುದರ ಬಗ್ಗೆ ಅಧಿಕೃತವಾದ ದಾಖಲೆ ಇದೆ ಅವನ ಕೈಯಲ್ಲಿ. ಅದನ್ನು ಸ್ವಯಂಭುವ ಸೃಷ್ಟಿ ಮಾಡಿದ ಚತುರ್ಮುಖ ಅವನ ಸಾವಿನ ವ್ಯವಸ್ಥೆ ಮಾಡಿದ್ದಾನೆ. ಅದನ್ನು ನೀನು ಕೊಲ್ಲಿಕ್ಕೆ ಹೋಗಬೇಡ, ನೀನು ಯುದ್ಧವನ್ನು ನಿಲ್ಲಿಸಿಬಿಡು, ಆಗದ ಕೆಲಸ ಇದು, ಯುದ್ಧ ಬೇಡ ನಿಲ್ಲಿಸು ಅಂತ. ಅದಕ್ಕೆ ಹೇಳ್ತಾನೆ ಅಜ್ಜಂದಿರಿಗೆ ಪರಶುರಾಮ, ನಾಹಂ ಯುದ್ಧಾತ್ ನಿವರ್ತೇಯಂ ಇತಿಮೇ ವ್ರತಮಾಹಿತಂ, ನಾನು ಯುದ್ಧದಿಂದ ಹಿಂದೆ ಬರುವುದಿಲ್ಲ ಎನ್ನುವುದು ನನ್ನ ಗಟ್ಟಿ ನಿಲುವು. ಯಾಕೆ ಕೇಳಿದರೆ, ನ ನಿವರ್ತಿತ ಪೂರ್ವಶ್ಚ ಕದಾಚಿತ್ ರಣಮೂರ್ಧನಿ, ಎಂದಾದರೂ ನಾನು ಯುದ್ಧದಲ್ಲಿ ಹಿಂದೆ ಬಂದದ್ದೊಂದುಂಟ? ಶೇ, ಯುದ್ಧದಲ್ಲಿ ಹಿಂದೆ ಬರುವಂಥದ್ದು ನನ್ನ ಜಾಯಮಾನದಲ್ಲಿ ಇಲ್ಲದ ಸಂಗತಿ. ಇವತ್ತಿನವರೆಗೆ ನಾನು ಬರುವುದಿಲ್ಲ ಅಂದ, ನಾನು ಯುದ್ಧ ನಿಲ್ಲಿಸುವುದಿಲ್ಲ. ಹೇಳಿ ಆಯಿತು ನೋಡಿ, ಪರಶುರಾಮನು ಕೊಲ್ಲುವ ಇಂಥವನು ಅಂತ, ಆದರೂ ಯುದ್ಧ ನಿಲ್ಲಿಸುವುದಿಲ್ಲ ಅಂತ ಹಠ ಮಾಡಿದ್ದಾನೆ ಪರಶುರಾಮ. ಮತ್ತೆ ಹೇಳಿ ಅವನಿಗೆ ಹೇಳಿ, ನಿವರ್ತ್ಯತಾಂ ಭೀಷ್ಮ ಆಪಗೇಯ, ಭಾಳ ಚೆನ್ನಾಗಿ ಶಬ್ದ ಆಗ್ತದೆ. ನಿವರ್ತ್ಯತಾಂ ಆಪಗೇಯ ಕಾಮಂ ಯುದ್ಧಾತ್ ಪಿತಾಮಹ, ಓ ಅಜ್ಜಂದಿರೇ, ನೀವು ಅವನಿಗೆ ಹೇಳಿಬಿಡಿ, ಭೀಷ್ಮನಿಗೆ ಹೇಳಿ ಯುದ್ಧ ನಿಲ್ಲಿಸಿ ಅಂತ. ನಾನೇ ಆಗಿ ನಿಲ್ಲಿಸುವೆ, ನಾನು ನಿಲ್ಲಿಸುವುದಿಲ್ಲ, ನಾನು ಹೋರಾಟವನ್ನು ಮುಂದುವರಿಸ್ತೇನೆ. ನನ್ನ ಧರ್ಮ ಅಲ್ಲ ಅಂತಾದರೂ ನೀವು ಆಪತ್ಕಾಲದಲ್ಲಿ ಸ್ವೀಕಾರ ಮಾಡಲಿಕ್ಕೆ ಹೇಳಿದ್ದೀನಿ, ನಾನು ಮಾಡ್ತೇನೆ ಅಂತೇಳಿ. ನಿವರ್ತ್ಯತಾಂ ಆಪಗೇಯ, ಚೆನ್ನಾಗಿದೆ. ಆಪಗ ಅಂದರೆ, ಆಪ ಅಂದರೆ ನೀರು, ನೀರು ಹೊತ್ಕೊಂಡು ತಿರುಗುವಂಥದ್ದು ನದಿ. ನದಿಯ ಮಗನನ್ನು ತಿರುಗಲಿಕ್ಕೆ ಹೇಳಿಂದ, ನದಿ ತಿರುಗ್ತದಲ್ಲ ಹಾಗೆ ನೋಡಿ, ತಿರುಗಿಸಿ. ನದಿ ಮುಖವನ್ನು ತಿರುಗಿಸುವುದು ಸುಲಭ, ಎಲ್ಲಿ ಗೆರೆ ಹಾಕ್ತೀರೋ ಅಲ್ಲಿ ಓಡ್ತದೆ ಅದು, ಮತ್ತೆ ತಿರುಗಿಲಿಸಲಿಕ್ಕೆ ಬರುತ್ತೆ. ಆದ್ದರಿಂದ ಅದು ನದಿಯ ಮಗ, ಎಲ್ಲೆಂದರಲ್ಲಿ ತಿರುಗಲಿಕ್ಕೆ ಆಗುತ್ತೆ, ಅವನ ಮೋರೆ ತಿರುಗಿಸಿ ಅಂದನೆ. ಶಬ್ದ ಕರಿವಾಗ ಭೀಷ್ಮನನ್ನು ಬದಲಿಸಿ ಹೇಳೋದಿಲ್ಲ, ಒಂದು ಭೀಷ್ಮ ಬದಲಿಸಲಿಕ್ಕೆ ಆಗದ ಅವನಲ್ಲಿ ಪ್ರತಿಜ್ಞೆ. ಈಗ ಹೇಳ್ತಾರೆ ಅದು ನದಿಯ ಮಗ, ನಾವು ತೋಡಿದಲ್ಲಿ ಕಾಲುವೆ ಆಗ್ತದೆ, ತಿರುಗಿಸಿದಲ್ಲಿ ಒಳ್ಳಿ ಒಡ್ಡು ಹಾಕ್ತೀರಿ, ಕಟ್ತೀರಿ ಅಣೆಕಟ್ಟು, ಅಲ್ಲಿಂದ ತಪ್ಪಿಸಿ ಬೇರೆ ಕಡೆ ಹೋಗುತ್ತೆ. ಅದನ್ನು ತಿರುಗಿಸ್ಲಿಕ್ಕೆ ಆಗುವಂಥ ಸಂಗತಿ ಅದು, ಹರವು ವ್ಯತ್ಯಾಸಗೊಳಿಸಬಹುದು. ನಿವರ್ತ್ಯತಾಂ ಅಪಗೇಯ ಕಾಮಂ ಯುದ್ಧಾತ್, ಯಥೇಚ್ಛವಾಗಿ ಅದನ್ನು ತಿರುಗಿಸಿ, ಎಲ್ಲಿ ಬೇಕಾದ್ರಲ್ಲಿ ಅದನ್ನು ಬಳಸಿಕೊಳ್ಳಿ, ಯುದ್ಧದಿಂದ ನಿಲ್ಲಿಸಿಬಿಡಿ, ನಾನು ಯುದ್ಧವನ್ನು ನಿಲ್ಲಿಸುವುದಿಲ್ಲ ಅಂತ. ಹೋದರು ಇವರೆಲ್ಲ ಋಷಿಗಳೆಲ್ಲ ಒಟ್ಟು ಸೇರಿಕೊಂಡು ಹೇಳಿದರು. ಮೊದಲೇ ಎಲ್ಲ ದೇವತೆಗಳೆಲ್ಲ ಭೀಷ್ಮರನ್ನು ತಡೆದಿದ್ದಾರೆ, ನಿನ್ನ ಕಡೆ ಯುದ್ಧ ಮಾಡೋದು ಬೇಡ, ಬ್ರಾಹ್ಮಣನ ಜೊತೆಯಲ್ಲಿ ಬ್ರಾಹ್ಮಣೋತ್ತಮನಲ್ಲಿ ಹೋರಾಡುವುದು ಸರಿಯಲ್ಲ ಹೇಳಿಕೊಂಡು ಹೇಳಿ ನಿಲ್ಲಿಸಿದ್ದಾರೆ. ನೀನು ಯುದ್ಧ ನಿಲ್ಲಿಸು ಅಂತ ಹೇಳಿದರೆ ಅವರ ಹತ್ರವೇ ಹೇಳು ಅಂದ.
ಅವರು ದೇವತೆಗಳು ಹೇಳಿ ಆಗಿದೆ ಅಂತ ಹೇಳಿ ಆಗಿದೆ. ಮತ್ತೆ ಋಷಿಗಳು ಇವರು ಹೋದರು, ನಚಿಕಾದಿಗಳು ಮತ್ತೆ ಹೋಗಿ ಭೀಷ್ಮನ ಹತ್ರ ನಿವರ್ತ್ಯದಾಂ ಅಂತಾರೆ, ನಿಲ್ಲಿಸಿಬಿಡಿ ಅಯ್ಯ ಯುದ್ಧವನ್ನು ನಿಲ್ಲಿಸಿ. ನಿವರ್ತ್ಯತಾಂ ರಣಾತ್ತಾತ ಮಾನಯಸ್ವ ದ್ವಿಜೋತ್ತಮಂ ಆತ ಅಂತ ಕರೀತಾರೆ. ಎಂಥ ಎತ್ತರದವರು ಅವರು, ಮುದುಕರು ಅಜ್ಜಂದಿರು ಎಲ್ಲ. ರುಚಿ ಪರಶುರಾಮನ ಅಜ್ಜ ಅಂದರೆ ಪರಶುರಾಮನೇ ಯುಗಾಂತರ ಜೀವಿ, ಅವನ ಅಜ್ಜ. ಇವರೆಲ್ಲ ಸಿಗಬೇಕು ನಮಗೆಲ್ಲ, ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ತಂದೆ ತಾಯಿಗಳನ್ನೇ ನಾವು ಉಳಿಸಿಕೊಳ್ಳುವುದಿಲ್ಲ, ಚೆನ್ನಾಗಿ ಬೋಳಿಸಿರುತ್ತೇವೆ ವೆಚ್ಚರಾದಾಗ, ವಯಸ್ಸು ಬಂದಾಗ. ಇನ್ನು ಅವರನ್ನೆಲ್ಲ ಎಲ್ಲಿ ಮಾತಾಡಿಸ್ತೇವೆ ಬಂದರೆ ನೋಡಿ. ಪರಶುರಾಮನ ತಂದೆ ಜಮದಗ್ನಿ, ಅವನ ತಂದೆ ರುಚಿಕ, ಆಹಾ ಎಷ್ಟು ಹಳೆಯ ತಲೆಯೋ. ಇದೇ ಅನೇಕ ಯುಗಗಳಾಯಿತು ಪರಶುರಾಮನದ್ದೇ, ರಾಮಾಯಣದ ಹಿಂದಿನವ. ಏನು ದೊಡ್ಡ ಕಥೆ ನಡೆದ ಕೇಳಿ ನಾನು, ಮಹಾಭಾರತ ಎಷ್ಟು ಹಿಂದೋಗಲಿಕ್ಕೆ ಬರ್ತದೆ ಅಂತ ಕಥೆಯಲ್ಲಿ ನೋಡಿದಾಗ. ರಾಮಾಯಣ ನಮಗೆ ಮೊನ್ನೆ ಮೊನ್ನೆ ಆದಾಗೆ ಕಾಣ್ತದೆ, ಈಗ ನೋಡಲಿಕ್ಕೆ ಹೋದ್ರೆ ಎಷ್ಟು ಹಳೆಯ ಚರಿತ್ರೆ, ಎಷ್ಟು ಚೆನ್ನಾಗಿರುತ್ತೆ. ಅವರೆಲ್ಲ ಬಂದು ಹೇಳ್ತಾರೆ, ಅವರು ಕರೀತಾರೆ ಇವನನ್ನು ತಾತ ಅಂತ ನೋಡಿ. ಅವರೇ ತಾತಂದಿರು ಅಂದರೆ ತಾತ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಯವಾಗಿ ಮುಗ್ಧವಾಗಿ ಮಗುವಂದು ಅವರ ಹತ್ತಿರದಲ್ಲಿ ಏನೂ ಅಲ್ಲ, ಎಷ್ಟೋ ಯುಗದ ಹಿಂದಿನ ಜನ. ಇವತ್ತಿನ ಭೀಷ್ಮನನ್ನು ನೋಡಿದಾಗ ಏನು ಕರಿಬೇಕು ಅದನ್ನು, ಎಂತ ಹೇಳಿದರೂ ಎಷ್ಟು ಸಣ್ಣ ಸಂಗತಿ ಅದು, ಎಂಥದ್ದು ಅಲ್ಲ. ಆದರೂ ಕೇಳಬೇಕಾಗಿ ಬಂತಲ್ಲ ಪ್ರಸಂಗ ನೋಡಿ. ನಿವರ್ತ್ಯತ ಮೃಣತ್ತಾತ ಮಾನಯಸ್ವ ದ್ವಿಜೋತ್ತಮಂ ನೋಡಿ, ಮತ್ತು ಮಾತು ನಿಲ್ಲುವುದಿಲ್ಲ. ಅತ್ಯಂತ ಎತ್ತರದ ಬ್ರಾಹ್ಮಣ್ಯ ತುಂಬಿದ ವ್ಯಕ್ತಿ ಪರಶುರಾಮ ಅಂದರೆ ಅವನನ್ನು ಗೌರವಿಸು, ಅವನಿರಲಿ. ಹಾಗಾಗಿ ಈ ಹೋರಾಟ ನಿಲ್ಲಿಸುವಂಥ ಈ ಒಂದು ಮತ್ತೆ ನೋಡಿ, ಅಷ್ಟು ದೊಡ್ಡ ಯುಗಾಂತರದ ವ್ಯಕ್ತಿಗಳಾದರೂ, ಮುದುಕರಾಗಿದ್ದರು, ಬಹಳ ಎತ್ತರದ ಗೌರವಾರ್ಹ ವ್ಯಕ್ತಿಗಳಾಗಿ ಋಷಿಗಳಾಗಿ ನಿಂತರು, ಈ ಒಂದು ಛಲ, ಒಂದು ಧರ್ಮದ ಮೇಲಿನ ಭರವಸೆ, ನಿಷ್ಠೆ ಎಂತಾದರೂ ಅಲ್ಲಾಡುವುದಿಲ್ಲ. ಅದು ಚೆನ್ನಾಗಿದೆ. ದೇವರ ಪರೀಕ್ಷೆ ಅಂದರೆ ಇಷ್ಟು ಜೋರಿ ಇರ್ತದೆ ನೋಡಿ. ಅವ ಹೇಳ್ತಾನೆ, ಮಮ ವ್ರತಮಿದಂ ಲೋಕೆ ನಾಹಂ ಯುದ್ಧಾತ್ ಕದಾಚನ ವಿಮುಖ ವಿನಿವರ್ತ. ನಾನು ಯಾವ ಕಾಲದ ಪೃಷ್ಠತ ಅಭ್ಯಾಹತಃ ಶರೈ, ಹಿಂಬದಿಯಲ್ಲಿ ಬಾಣ ಬೀಳುವಾಗೆ ನಾನೆಂದು ಬೆನ್ನು ತೋರಿಸಿ ಹೊರಟು ಹೋದವನಲ್ಲ, ಹೊರಟು ಹೋಗುವುದಿಲ್ಲ. ಮಮ ವ್ರತಮಿದಂ ಲೋಕೆ, ಇದು ನನ್ನ ವ್ರತ ಲೋಕದಲ್ಲಿ. ಏನಂದರೆ ನಾಹಂ ಯುದ್ಧಾತ್ ಕದಾಚನ ವಿಮುಖ ವಿನಿವರ್ತೇಯಂ, ನಾನು ಯುದ್ಧಕ್ಕೆ ಬೆನ್ನು ಕೊಟ್ಟು ಮೋರೆ ತಿರುಗಿಸಿ ನಾನು ಹಿಂದೋಗುವುದಿಲ್ಲ ಅಂತ ನನ್ನ ವ್ರತ. ನಾನು ಹೇಗೆ ಬದಲಿಸಲಿ ಅಂತ, ನಮ್ಮ ವ್ರತಮಿದಮಂತ. ಎಂತಹ ಹಿರಿಯರೆಲ್ಲ ಕೂತವರು, ಎಂಥ ದೂರದ ಕಾಲದ ಜನರು, ನೋಡುವಾಗಲೇ ನಮಗೆ ಖುಷಿಯಾಗಿರಬೇಕು ಅವರನ್ನಂಥವರನ್ನು. ಅವ್ರು ಹೇಳಿದ್ದು ಕೇಳುವುದು ಅಂದರೆ ಇನ್ನೂ ದೊಡ್ಡ ಹೆಮ್ಮೆ. ಇವ ಹೇಳ್ತಾನೆ ಆಗುವುದಿಲ್ಲ, ಎಷ್ಟು ದೂರದಲ್ಲಿ ಬಂದಿದ್ದಾರೆ ಅವರಿಗೆ. ಕಾಲದ ಘಟ್ಟ ನೋಡಿದರೆ ಸನ್ನಿವೇಶ ಅಲ್ಲ, ಕಾಲದ ಘಟ್ಟದಲ್ಲಿ ಎಷ್ಟು ದೂರದವರು, ಇಷ್ಟು ಹತ್ತಿರದವನ ಹತ್ರ. ಎಂಥದ್ದೂ ಅಲ್ಲ, ಒಂದು ಸಣ್ಣ ವ್ಯಕ್ತಿ ಅವನ ಆ ಲೆಕ್ಕದಲ್ಲಿ ಭೀಷ್ಮ ಅಂದರೆ. ಅವನಲ್ಲಿ ಹೇಳ, ಇನ್ನೂ ಅವನಿಗೆ ಬಹಳಷ್ಟು ವರ್ಷ ಆಗಿಲ್ಲ, ಆಗಬೇಕಷ್ಟೇ ಇನ್ನು ಪೂರ ಬಂದದ್ದಷ್ಟೇ. ಅವನು ಶಂತನನ್ನು ಕಳ್ಕೊಂಡಿದ್ದಾನೆ, ವಿಚಿತ್ರ ವೀರ್ಯ ಪಟ್ಟಕ್ಕೆ ಬಂದಿದ್ದಾನೆ. ಇನ್ನು ಪಾಂಡು ಧೃತರಾಷ್ಟ್ರ, ಅವನಿಗೆ 100 ಮಕ್ಕಳು, ಅವುಗಳಿಗೆ 100 ಆಗುವಾಗ ಒಡೆದಾಟ ಆದದ್ದು. ಇನ್ನೊಂದು 200 ವರ್ಷಗಳಷ್ಟು ಸಾಮಾನ್ಯ ಉಂಟು ಚರಿತೆ ಭೀಷ್ಮನತ್ತು. ಅಂತಹ ಭೀಷ್ಮನ ಹತ್ತಿರದಲ್ಲಿ ಅವರು ಹೇಳ್ತಾ ಇದ್ದಾರೆ, ಯುದ್ಧ ನಿಲ್ಲಿಸು ಅಂದರೆ ದೊಡ್ಡ ವ್ಯಕ್ತಿಯ ಮೇಲೆ ಗೌರವ ಕೊಡು ಅಂತ ಹೇಳಿದರು. ಅವರು ಅವನನ್ನು ಪರಶುರಾಮನ ಸಣ್ಣ ವ್ಯಕ್ತಿ ಮಾಡಲಿಲ್ಲ, ನಮ್ಮ ಒಂದು ಸಣ್ಣ ಹುಡುಗ ಯುದ್ಧ ಮಾಡಿದ ನಿಲ್ಲಿಸು ಅಂತ ಹೇಳೋದಿಲ್ಲ. ದೊಡ್ಡ ವ್ಯಕ್ತಿ, ಅವನು ಗೌರವ ಕೊಡು, ನೀನು ನಿಲ್ಲಿಸು ಅಂದರೆ ನನ್ನ ವ್ರತ ಬಿಡಲಿಕ್ಕೆ ಆಗುವುದಿಲ್ಲ ಅಂದವ. ಯಾವ ಕಾಲದಲ್ಲಿಯೂ ನಾನು ಹೇಳ್ತಾನೆ ಅವನು ನನ್ನ ಧರ್ಮದ ಕಥೆ ಏನು ಅಂತ ಬಹಳ ಅದ್ಭುತವಾಗಿ. ನಾಹಂ ಲೋಭಾತ್ ನ ಕಾರ್ಪಣ್ಯಾತ್ ನ ಭಯಾತ್ ನಾರ್ಥ ಕಾರಣಾತ್ ತ್ಯಜೇಯಂ ಶಾಶ್ವತಂ ಧರ್ಮಂ ಇತಿಮೇ ನಿಶ್ಚಿತಾಮತಿ. ನನ್ನ ಶಾಶ್ವತವಾದ ಧರ್ಮ ನಾನು ನಂಬಿವಂಥದ್ದು, ನಾನು ನಡೆಸಿಕೊಂಡು ಬಂದದ್ದು ಕ್ಷತ್ರಿಯ ಧರ್ಮ, ಇದನ್ನು ನಾನು ಬಿಡುವುದಿಲ್ಲ ಅಂದ. ಇಲ್ಲಿ ಭೀಷ್ಮ ಗೆದ್ದದ್ದು. ಹೀಗೆ ಹೇಳ್ತಾ ಅವನು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾನೆಂದರೆ ಪರಶುರಾಮನ ಮೇಲೆ ದ್ವೇಷದಿಂದಲ್ಲ, ಯುದ್ಧಕ್ಕಾಗಿ ಕರೆದ, ಈಗ ಆಗುವುದಿಲ್ಲ ಅಂತ ಹಿರಿಯರನ್ನು ಮುಂದಿಟ್ಟು ಅಜ್ಜಂದಿರಲ್ಲಿ ಮತ್ತೆ ನನ್ನ ಹತ್ರ ಸಂಧಿ ಮಾಡಿಸ್ತಾನೆ. ಆಹಾ, ಇದು ಧರ್ಮಕ್ಕೋಸ್ಕರವೇ ಅಲ್ಲ, ಒಂದು ಹೆಣ್ಣಿಗೆ ಹೇಗಾದರೂ ಮಾಡಿ ನಾನು ಕಟ್ಟದೇನು ಹೇಳಿಕೊಂಡು ಹೋರಾಟ ಮಾಡಿದ್ದು ನೋಡ್ತೇನೆ ಅಂತ ನೋಡಿದ್ದ, ಎಲ್ಲಿ ಆಗುತ್ತೆ. ಅದು ಅಲ್ಲ, ಇಲ್ಲಿ ಪರಶುರಾಮನ ಮೇಲೆ ವೈಯಕ್ತಿಕವಾದ ದ್ವೇಷವೇ ಇಲ್ಲ. ಋಷಿ ನಾವು ನೋಡುವುದು ಯಾವತ್ತೂ ಹಾಗೆ, ವ್ಯಕ್ತಿಯ ಮೇಲೆಯೇ ನಮ್ಮದು ಕೋಪ ಪ್ರತಾಪ ಎಲ್ಲ ಹಾಗೆ. ಶಕ್ತಿಯನ್ನು, ಕೃತಿಯನ್ನು, ಯೋಗ್ಯತೆಯನ್ನು, ಗುಣವಂತಿಕೆಯನ್ನು ಮೂಸುವುದೇ ಇಲ್ಲ. ಯಾಕೆಂದರೆ ಅದಕ್ಕಿಂತ ಕಳಪೆ ಮಟ್ಟದವರಿದ್ದೇವೆ ನಾವು ಅದಕ್ಕೆ. ಅದು ಸರಿಯೇ, ನಮ್ಮ ಯೋಗ್ಯತೆಯಲ್ಲಿ ಪಾಯಸ ಊಟ ಮಾಡುವಂಥದ್ದು ಎಲ್ಲಿ ಇರ್ತದೆ? ಇಲ್ಲ.
ಅಮೇಧ್ಯದ ಹತ್ತಿರದಲ್ಲಿ ಗುದ್ದಾಡುವವರು ನಾವು ಒಂದು ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದರೆ ಗಲೀಜು ಅಂಥವರಿಗೆ ಇದೆಲ್ಲಿ ಗೊತ್ತಾಗಬೇಕು. ಆದ್ದರಿಂದ ಇವೇ ಸ್ವಯಂ ಹೇಸಿಗೆವಾದ್ರಿಂದ ಉಳಿದವರ ಮೇಲೆ ಹೇಸಿಗೆ ಅಂಟಿಸ್ಲಿಕ್ಕೆ ನೋಡೋದು ಪರದಾಡು ಅದರಾಜಿಗೇನು ಆಗುವುದೇ ಇಲ್ಲ ಒಳ್ಳೇದು ಮಾಡಲಿಕ್ಕೆ. ಹಾಗೆ ಇವನು ಹೇಳ್ತಾನೆ ನೋಡಿ, ನನಗೆ ಪರಶುರಾಮನಲ್ಲಿ ಹೋರಾಟದ ಪ್ರಶ್ನೆ ಅಲ್ಲ, ನಂದು ಕ್ಷತ್ರಿಯ ಧರ್ಮ ಹೋರಾಟ. ನನಗೆ ಯಾರು ಎದುರಲ್ಲಿದ್ದಾನೆ, ಯಾಕೆ ಬಂದಿದ್ದಾನೆ, ನನ್ನ ಮೇಲಿನ ಏನು ಸೇಡು ಅಲ್ಲ ನಾನು ನೋಡು. ನಾನು ಕ್ಷತ್ರ ಧರ್ಮವನ್ನು ಬಿಡುವುದಿಲ್ಲ. ನನಗೆ ಶಾಶ್ವತವಾದ ನನ್ನದೇ ಆಗಿರತಕ್ಕ ಧರ್ಮ, ನಾನು ಹುಟ್ಟಿನಿಂದ ಬಂದಿರುವಂಥ ನನ್ನ ಪ್ರಭಾವದಲ್ಲಿ ಬಂದಿರತಕ್ಕದ್ದು ನನ್ನ ವಂಶದಲ್ಲಿ ಇರತಕ್ಕದ್ದು ಅದನ್ನು ನಾನು ನಡೆಸಿಕೊಡೋದು. ಅದನ್ನು ತ್ಯಜೇಯಂ ಶಾಶ್ವತ ನಾಹಂ ತ್ಯಜೇಯಂ ಲೋಭಾತ್. ಏನಾದರೂ ಲೋಭದಿಂದಾಗಿ ಯಾವುದರ ಮೇಲೆಯೋ ಆಸೆಯಿಂದಾಗಿ ಇನ್ನೇನು ಕಳೆದೋಗುತ್ತಲ್ಲ ಅಂತ ಹೆದರಿಕೆಯಿಂದಾಗಿ ಇಲ್ಲ. ಶರೀರದ ಮೇಲಿನ ಮಮತೆ ಅದು ಲೋಭ. ನಾವು ದೇಹದ ಮೇಲೆ ಎಷ್ಟು ಪ್ರೀತಿಸ್ತೇವೆ, ಆಹಾ ಭಾಳ ಕಂಡಾಬಟ್ಟೆ, ಒಂದಲ್ಲ ಒಂದು ದಿನ ಹೋಗಿಯೇ ಹೋಗುತ್ತೆ ಎಂದು ಗೊತ್ತೇ ಇದ್ದರೂ ಹೋಗಲಿಕ್ಕೆ ಬಿಡುವುದೇ ಇಲ್ಲ. ಆದಷ್ಟು ದಿನ ಸಹ ಅದನ್ನು ಸಾಕ್ತೇವೆ, ನೋಡಿಕೊಳ್ಳುತ್ತೇವೆ. ಎಷ್ಟು ಮಮತೆ, ಅದನ್ನು ಎಷ್ಟು ಚೆನ್ನಾಗಿ ಮೃದುವಾದ ಹಾಸಿಗೆಯಲ್ಲಿ ಬೀಳಿಸ್ತೇವೆ ಬೀಳಿಸ್ತೇವೆ ಹೇಳಬೇಕಂತ ಎಂತ ಹೇಳಿದ, ಮಲಗಿಸ್ತೇವೆ ಹೇಳಲಿಕ್ಕೆ ನಾವೇ ಮಲಗೋದಿಲ್ಲಲ್ಲ ಚೆನ್ನಾಗಿ. ಅದರಿಂದಲಾಗಿ ಹೆಚ್ಚು ಬೆನ್ನು ನೋವು ಬರ್ತದೆ. ಭಾಳ ಸುಂದರವಾದಂತಹ ಕೋಣೆಯನ್ನು ಮಾಡಿಡ್ತೇವೆ, ತಂಪೆ ಇರಬೇಕು ಅಂತ ಕರ್ಮ. ಮಂಡಿ ಬಿಸಿ ಆಗ್ತದೆ, ಹೆಚ್ಚೆಚ್ಚು ಹೆಚ್ಚೆಚ್ಚು ತಂಪಿ ಕೂತಾಗೆ ತಲೆ ಬಿಸಿ ಆಗೋದು ಜಾಸ್ತಿ ಆಗ್ತದೆ. ಹೀಗೆ ಪ್ರಕೃತಿ ವಿರುದ್ಧವಾಗಿ ನಮ್ಮ ದೇಹವನ್ನು ಚೆನ್ನಾಗಿ ಒಂದು ಲೆಕ್ಕದಲ್ಲಿ ಫ್ರೀಜರಲ್ಲಿ ಇಟ್ಟಾಗೆ ಒಂದು ಹೆಣವನ್ನು, ಅಂದರೆ ಮನುಷ್ಯನ ದೇಹವನ್ನು ಅಂದರೆ ಮತ್ತೆಂತ ಅದರ ಆಚೆಗೆ ಏನಿದೆ. ಎಚ್ಚರ ತಪ್ಪುವ ಹೊತ್ತು ಅದು ಮಲಗುವಾಗ ಎಲ್ಲ ಹಾಕಿದ್ರೇನು ತೆಗೆದಿದ್ರೇನು, ಒಂದು ಲೆಕ್ಕದಲ್ಲಿ ಹೆಣವನ್ನು ಪ್ರಿಸರ್ವ್ ಮಾಡಿದಾಗೆ ಮರುದಿನದವರೆಗೆ ಒಂದು ಆ 7-8 ಗಂಟೆ ನಿದ್ದೆ ಬಂದರೆ ಸುಖವಾಗಿ, ಆನಂತರ ಬೆಳಿಗ್ಗೆ ಹೇಳುತ್ತದೆ ಬಾಗಿಲು ತೆಗೀತದೆ ಅದರದ್ದು. ಮತ್ತು ಯಾವುದೋ ಒಂದು ಎಕ್ಸ್ಪೆರಿಮೆಂಟಿಗೆ ಪ್ರಯೋಗಕ್ಕೆ ನಾವು ಬದ್ಧರಾಗ್ತೇವೆ ಎಚ್ಚರದಲ್ಲಿ ಬದ್ಧರಾಗುವುದಾಗ ಅಷ್ಟೇ. ಮೂರ್ಛೆ ತಪ್ಪಿಸಿದರೇನು, ಪ್ರಜ್ಞೆ ಇದ್ದರೇನು. ನಾವು ಎಲ್ಲವೂ ಊಟ ಮಾಡುವಾಗಲೇ ಕೆಲವರಿಗೆ ಎಚ್ಚರ ಇರುವುದಿಲ್ಲ, ತಿನ್ನದೇ ಬಿಡುವುದಿಲ್ಲ ಮಾತ್ರ. ಅಂಥ ಜಾತಿಯವರು ನಾವು ಏನು ಕೆಲಸ ಮಾಡಿದರೆ ಅಂದ ದೇಹದ ಮೇಲಿರತಕ್ಕಂಥ ಪರಮ ಲೋಭದಿಂದ ಆಸೆಯಿಂದ ಹೋರಾಟ ನಿಲ್ಲಿಸ್ತೇನೆ, ಈಗಲೇ ಕಂಡಾಬಟ್ಟೆ ಗಾಯ ಆಗಿದೆ, ಮತ್ತು ಇವ್ರಿಗೆ ಹೇಳಿ ಆಗಿದೆ ಯುದ್ಧ ಬೇಡ ಅಂತ ಅಜ್ಜಂದಿ, ಆಯಿತು ಬಿಡುದು, ಒಂದು ಸ್ವಲ್ಪ ರಿಲೀಫ್ ಆದರೆ ಆಯ್ತಲ್ಲ, ಆರಾಮ ಆಯ್ತಲ್ಲ, ದೇಹ ಒಂದು ಸ್ವಲ್ಪ ಗಟ್ಟಿ ಉಳಿತಲ್ಲ. ಇಲ್ಲ, ನಾಹಂ ಲೋಭಾತ್ ನಾ ಕಾರ್ಪಣ್ಯಾತ್, ನಿಮ್ಮ ಮೇಲೆ ಪ್ರೀತಿಯಿಂದ ಮಮತೆಯಿಂದ ಕಾರುಣ್ಯದಿಂದ, ಅಯ್ಯೋ ಪಾಪ ಮುದುಕಂದಿರು ಅವರ ಮಕ್ಕಳು ಎಲ್ಲಿಯೋ ಸತ್ತೋಗ್ತಾನೆ, ಪರಶುರಾಮ ಇನ್ನೇನು ಗಾಯ ಆಗುತ್ತೋ, ನಾನು ಜೋರು ಅಸ್ತ್ರಗಳು ಇನ್ನು ಜೋರಾಗಿ ಹಾಕಿದರೆ ಇನ್ನು ಮುಂದೆ ಮುಂದಕ್ಕೆ ಹೋದಾಗ ಆ ನೆಲೆಯಲ್ಲಿ ಇಲ್ಲ ಇಲ್ಲ, ಯಾರ ಮೇಲೆ ಕರುಣೆಯು ಕ್ಷತ್ರಿಯರಿಗಿಲ್ಲ. ಇದನ್ನು ಧೃತರಾಷ್ಟ್ರನೇ ಕೊನೆಗೆ ವಿದುರ ಹೇಳುತ್ತಾನೆ ಭೀಮನ ಬಗ್ಗೆ ಮಾತಾಡುವಾಗ, ತಂದೆ ತಾಯಿ ಅಣ್ಣ ತಮ್ಮ ಸಂಬಂಧಿಗಳು ಇವರ ಬಗ್ಗೆ ಯಾರ ಬಗ್ಗೆಯೂ ಎಚ್ಚರ ಇಲ್ಲದೆ ಧರ್ಮದ ಮೇಲೆ ನಿಷ್ಠೆಯಿಂದ ವೃತ್ತಿಯನ್ನು ನಡೆಸುವ ಕತೆ ಕೇಳಿದ ಅದು ಕ್ಷತ್ರಿಯ. ಅಂದ ಅರ್ಜುನ ಬೊಬ್ಬೆ ಹೊಡೆದಿದ್ದಲ್ಲಿ ಗುರುನಹತ್ವಾ ಹಿ ಮಹಾನುಭಾವಾನ್ ಬೊಬ್ಬೆ ಹೊಡೆದ, ಇವರೆಲ್ಲ ಪಿತಾಮಹಾನೆಲ್ಲ ಹೇಳ್ತಾನೆ, ಅಜ್ಜಂದಿರು ಮಕ್ಕಳು ನಮ್ಮವರು ಹಿರಿಯರು ಇವರನ್ನೆಲ್ಲ ಕೊಂದು ಬದುಕುವ ಈ ವೃತ್ತಿಗಿಂತ ನಾನು ಭಿಕ್ಷೆ ಬೇಡಿ ಬದುಕ್ತೇನೆ ಅಂತ ಕೃಷ್ಣ ಹೇಳಿದ. ಸ್ವಧರ್ಮೇ ನಿಧನಂ ಶ್ರೇಯ. ಕ್ಷತ್ರಿಯ ಧರ್ಮದಲ್ಲಿ ಅಪ್ಪ ಯಾರು ಅಮ್ಮ ಯಾರು ಎಲ್ಲ ನೋಡಲಿಕ್ಕಿಲ್ಲ, ಸಂಬಂಧಿಗಳು ಅಂತ ಹೇಳಿ ಮೆಲ್ಲ ಹೊಡಿಲಿಕ್ಕೆ ಎಲ್ಲ ಇಲ್ಲ. ಅವರ ಅನ್ಯಾಯ ಪ್ರವೃತ್ತಿ ಕೃಷ್ಣದ್ವಿಡ ತದನು ಬಂದಿ ನಿಗ್ರಹ ಏವ ಧರ್ಮ ಪರಮೋ ಧರ್ಮ. ಭಗವಂತನ ವಿರುದ್ಧವಾಗಿ ಸ್ವಧರ್ಮದ ನ್ಯಾಯದ ಸತ್ಯದ ನಿಷ್ಠೆಯ ವಿರುದ್ಧವಾಗಿ ಯಾರು ನಿಲ್ತಾರೆ, ಯಾರು ಸಹಾಯ ಮಾಡ್ತಾರೆ ಅವರನ್ನು ಬಂಗಿಸುವುದೇ ಮುಗಿಸುವುದು, ಅದರಲ್ಲಿ ಯಾರನ್ನೂ ನೋಡಲಿಕ್ಕಿಲ್ಲ ಅಂತ. ಆದ್ದರಿಂದ ಸ್ವಕರ್ಮಣ ತಮಭ್ಯರ್ಚ್ಯ, ನನ್ನ ಕೆಲಸ ನಾನು ಮಾಡ್ತೇನೆ ಅಂತ ಅಲ್ಲಿ ನಿಲ್ಲಿಸಬೇಡಿ. ನಿಮ್ಮ ಕೆಲಸದಿಂದ ನನ್ನ ಮೆಚ್ಚಿಸುವುದು ನಿಮ್ಮ ಧರ್ಮ. ಧರ್ಮದ ವ್ಯಾಖ್ಯೆಯಲ್ಲಿ ಅಷ್ಟು ಉದ್ದ ಇದೆ. ನಾನು ನನ್ನ ಪಾಡಿಗೆ ಬೆಳಿಗ್ಗೆ ಹೇಳೋದು ತಿನ್ನುವುದು ಅದೆಲ್ಲ ಉಂಟಲ್ಲ, ವ್ಯಾಯಾಮ ಸ್ವಲ್ಪ ಸಂಚಾರ ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡುವುದು, ಬಂದವರನ್ನು ನೋಡಿಕೊಳ್ಳುವುದು, ಬೇಕಾದಾಗಿ ಮಾತಾಡೋದು, ಸಮಾಜ ಸೇವೆ, ನಾನಾ ಜನಸ್ಯ ಶುಶ್ರೂಷ ಶುಶ್ರೂಷ. ಶುಶ್ರೂಷ ಅಂದರೆ ಬೋಳಿಸುವುದೇ. 10 ಜನರ ಸೇವೆ ಮಾಡಲಿಕ್ಕೆ ಜೋಳಿಗೆಯಲ್ಲಿ ದುಡ್ಡು ಎಲ್ಲಿಂದ ಬರಬೇಕು? 20 ಜನರು ಬೋಳಿಸಿದ್ದೇ ಇರುವುದಲ್ಲಿ ಮತ್ತೆ ಒಂದು ದೊಡ್ಡ ದೊಡ್ಡ 4 ಮಂಡೆಯನ್ನು ಹಡದತ್ತು. ಇನ್ನು ಹೇಗೆ ಇನ್ನೊಬ್ಬರಿಗೆ ಸಹಾಯ ಮಾಡಲಿ? ನಮ್ಮ ಸ್ವಂತಕ್ಕೆ ಏನು ಮಂಡೆ ಅಲ್ಲಾಡಿದರೆ ಬೀಳುತ್ತದ? ಬೀಳುವುದಿಲ್ಲ. ಆದರೆ ನಾವು 10 ಜನರ ಮೇಲೆ ದೌರ್ಜನ್ಯ ತೋರಿಸದಿದ್ದರೆ 20 ಜನರನ್ನು ಉದ್ಧಾರ ಮಾಡೋದಿಲ್ಲ, ಬರೋದೇ ಇಲ್ಲ ಸಹಜವಾಗಿ. ಅವ್ರು ಹೇಳಿದ್ದೇನು, ಸ್ವಕರ್ಮಣ ತಮಭ್ಯರ್ಜ್ಯ ಅಂತ. ನಿನ್ನ ಕೆಲಸದಿಂದ ದೇವರನ್ನು ಪ್ರೀತಿಸಬೇಕು ಹೊರತು ಜನರನ್ನಲ್ಲ. ಜನರ ಕೆಲಸ ಮಾಡಲಿಕ್ಕೆ ಹೊರಟ್ರೆ ದೇವರನ್ನು ಪ್ರೀತಿಸಲಿಕ್ಕೆ ನೋಡು. ಜನರ ಅನುರಾಗವನ್ನು ಸಂಪಾದನೆ ಮಾಡಿಕೊಂಡು ಮತ್ತಷ್ಟು ಕೀರ್ತಿಯ ಕಾಮನೆಯಿಂದ ಬದುಕಿರಿ. ಅದಕ್ಕೆ ನಾಹಂ ಲೋಭಾತ್ ನಾ ಕಾರ್ಪಣ್ಯಾತ್ ನಾ ಭಯಾತ್ ಅಂತಾನೆ. ನನಗೆ ಹೆದರಿಕೆ ಇಲ್ಲ ಅಂತಾನೆ.
ಕ್ಷತ್ರಿಯ ಧರ್ಮದಲ್ಲಿ ಹೆದರಿಕಿಲ್ಲದ ಧರ್ಮ ಅಂದರೆ ಕ್ಷತ್ರಿಯ ಧರ್ಮ. ನುಗ್ಗುವುದು, ಹೋರಾಡುವುದು, ಬಡಿಯುವುದು, ಸಾಯುವುದು, ಸಾಯುವುದರಲ್ಲಿ ಖುಷಿಯೇ. ಓಡಲಿಕ್ಕಿಲ್ಲ, ಪಲಾಯನ ಅದು ಭಯ. ನ ಭಯಾದಂತಾನೆ, ನಾನು ಹೆದರಿ ಈ ಧರ್ಮವನ್ನು ಅವಲಂಬಿಸಿಕೊಂಡಿಲ್ಲ, ನಡೆಸಿಕೊಡುವುದಿಲ್ಲ. ನಾನು ಹೆದರಿ ನಿಮ್ಮ ಯಾವುದೇ ಒಂದು ಮಾತಿಗೋ ಉಪದೇಶಕ್ಕೋ ಬಗ್ಗುವುದಿಲ್ಲ. ಧರ್ಮವನ್ನು ಬಿಡಲಿಕ್ಕೆ ಹೇಳಲಿಕ್ಕೆ ಆಗುವುದಿಲ್ಲ, ಅದರ ಬಗ್ಗೆ ಮಾತಿಲ್ಲ ಅಂದ. ನಾರ್ಥ ಕಾರಣಾತ್, ಏನಾದರೂ ಒಂದು ಲಾಭ ಆಗತ್ತೆ, ಇದು ಲೋಭದಿಂದ, ಶರೀರದ ಮೇಲಿನ ಆಸೆಯಿಂದ ಹೇಳಿದೆ. ಇನ್ಯಾವುದು ರಾಜ್ಯದ ಲೋಭದಿಂದ, ಕೆಲವರು ಇನ್ನೇನು, ಇವನಿಗೆ ಶರೀರ ಅಂತ ನಾನು ಕೊಟ್ಟದ್ದಷ್ಟೇ ಭೀಷ್ಮನಿಗಾಗುವ. ಇದು ನಾರ್ಥಕರ ಅರ್ಥ ಅಂದರೆ ಸಂಪತ್ತು, ಅರ್ಥ ಅಂದರೆ ಪ್ರಯೋಜನ, ಇನ್ನೇನು ಅರ್ಥ ಇಲ್ಲ. ಹಾಗಾಗಿ ಸಂಪತ್ತು ಬರುತ್ತೆ, ನನಗೇನಾದರೂ ಒಂದು ದೊಡ್ಡ ಪ್ರಯೋಜನ ಆಗುತ್ತೆ, ನನಗೇನಾದರೂ ಒಂದು ದೊಡ್ಡ ವಿಶೇಷವಾದಂಥ ಯಶಸ್ಸು, ಕೀರ್ತಿ, ಸನ್ಮಾನ, ಪ್ರಶಸ್ತಿ ಆಗುತ್ತೆ. ನಾರ್ಥ ಕಾರಣ, ಯಾವ ಉದ್ದೇಶಕ್ಕೋಸ್ಕರವೂ ನಾನು ಯುದ್ಧ ನಿಲ್ಲಿಸುವುದಿಲ್ಲ, ಕ್ಷತ್ರಿಯ ಧರ್ಮ ಬಿಡುವುದಿಲ್ಲ, ಆಗುವುದಿಲ್ಲ ಅಂದ. ತ್ಯಜೇಯಂ ಶಾಶ್ವತಂ ಧರ್ಮಂ, ಇದಕ್ಕೆ ಹೆಸರು ಕೊಟ್ಟವ. ಯಾಕೆಂದರೆ ಇದು ಒಟ್ಟಿಗೆ ಬಂದದ್ದು. ಬ್ರಾಹ್ಮಣೋಸ್ಯ ಮುಖವಾಸೀದ್ ಬಾಹುರ ಚನ್ಯಕೃತ ಅಂತ ಧರ್ಮಗಳು ಭಗವಂತನ ಜೊತೆಯಲ್ಲಿ ನನಗೆ ತುಂಬ ಮಾತುಗಳು ಸಿಕ್ಕಿವೆ. ಪುರುಷೋತ್ತಿರುವುದೇ ಇಲ್ಲ ಕಮ್ಮಿ ಹೇಳಲಿಕ್ಕೆ ಭಗವಂತನಿಂದ. ಈ ಇದು ಪುರುಷ ಸೂಕ್ತದ ವ್ಯಾಖ್ಯಾನ ನನ್ನದು. ಈ ವಾಕ್ಯಕ್ಕೆ, ಈ ಮಂತ್ರಕ್ಕೆ ನೂರು ನೂರು ಜನ ಹೊರಟಿದ್ರು ಅಂತ. ಬ್ರಹ್ಮಾಭಿಮಾನಿಯಾಗಿ, ಬ್ರಹ್ಮಧರ್ಮಕ್ಕೆ ಅಭಿಮಾನಿಯಾಗಿ ಬ್ರಾಹ್ಮಣೋಸ್ಯ ಮುಖಮಾಸಿ ತಂದಾಗ ಭಗವಂತನಿಂದ, ಬಾಯಿಯಿಂದ ನೂರು ಬ್ರಹ್ಮಾಭಿಮಾನಿಗಳು ಹೊರಟು ಬಂದರು ಅಂತ ಪ್ರಮಾಣಬದ್ಧವಾದ ಹೇಳಿಕೆ. ಬಾಹೂರ್ ಅಜನ್ಯಕೃತ ಅಂತ ಭಗವಂತನ ತೋಳಿನಿಂದ ಕ್ಷತ್ರಿಯರು ಹುಟ್ಟಿದ್ರು, ಕ್ಷತ್ರಧರ್ಮ ಹುಟ್ಟಿತು ಅಂದರೆ ಕ್ಷತ್ರಧರ್ಮವನ್ನು ಅವಲಂಬಿಸಿಕೊಳ್ಳತಕ್ಕಂಥ ನೂರು ಜನರನ್ನು ತಂದ ದೇವತೆಗಳನ್ನು. ಹೀಗೊಂದು ಬಹಳ ಸುಂದರವಾದಂತಹ ಅದರ ಅರ್ಥ ಚಿಂತನೆ ಸಂಹಿತೆಯಲ್ಲಿ ಆದದ್ದು ಇದೆ. ಹೀಗೆ ಅನೇಕ ಅರ್ಥಗಳು ಯಾಕೋ ನೆನಪಾಗಿ ಬಂತು ಮಧ್ಯದಲ್ಲಿ. ಅದರಿಂದ ಕ್ಷತ್ರಿಯ ಧರ್ಮ ಶಾಶ್ವತಂ ಹೇಳಿ ಕೇಳಿದ್ದು ನಾನು. ತ್ಯಜೇಯಂ ಶಾಶ್ವತಂ ಧರ್ಮಂ ಇತಿ ಮೇ ನಿಶ್ಚಿತ ಮತಿ, ಇದು ಶಾಶ್ವತವಾದ ಧರ್ಮ. ನಾವು ಹೇಳಿಕೊಳ್ಳುವಂಥದ್ದು ಆಗ ಏನಿರಲಿಲ್ಲ, ನರರಾಜ ನಚ ದಂಡಶ್ಚ ಅಂತ ಹೇಳ್ತಾರೆ. ಆಗ ಒಳ್ಳೆ ಯುಗ, ಎಲ್ಲರೂ ಇದ್ದರು. ಆಗ ಏನಿಲ್ಲ, ತಂಟೆ ತಕರಾರು ವ್ಯಾಜ್ಯ ಗಲಾಟೆ ಏನಿಲ್ಲ, ರಾಜನು ಇಲ್ಲ, ನೀತಿ ಸಂಹಿತೆ ಇಲ್ಲ, ದಂಡನೇ ಇಲ್ಲ, ದಂಡವೇ ಇಲ್ಲ. ಮತ್ತೆ ಜನರಲ್ಲಿ ಲಾಭ ಲೋಭ ಶುರುವಾಯಿತಂತೆ, ಕಾಮ ಕ್ರೋಧ ಶುರುವಾಯಿತಂತೆ. ಆಗ ನನಗೆ ನನ್ನದು ಶುರುವಾಯಿತು, ನಾನು ನೀನು ಅಂತ ಆಯಿತು. ಅಷ್ಟೊತ್ತಿಗೆ ಗಲಾಟೆ ಶುರುವಾಯಿತು, ಮೇಯಿಸ್ಲಿಕ್ಕೆ ಒಬ್ಬ ಕುರುಬ ಬೇಗ. ಆಗ ರಾಜ ಅಂತ ಒಂದು ಬಂದು ನೀವೇ ನೋಡಿಕೊಳ್ಳಿಕ್ಕೆ ಒಂದು ಜನ ಮಾಡಿದರು. ಕೊನೆಗೆ ಅವನೇ ನಾನು ಜನ ಅಂತ ಮಾಡಲಿ ಶುರು, ನೀನೇನು ಜನ ಅಂತ ಮಾಡಿದ. ಒಳಗಿಂದ ಅವರನ್ನು ದುಡ್ಡು ಕೊಟ್ಟು ಒಳಗೆ ಹಾಕಿಕೊಂಡು ನಾಲ್ಕು ಜನರ ತಲೆ ಒಡಿಸಿ ನನ್ನನ್ನು ಜೈ ಹೇಳು ಅಂದ. ಅಲ್ಲಿಗೆ ರಾಜ ಬಂದ, ದಂಡ ಬಂದ, ದಂಡದಲ್ಲಿ ಕೋಲಿನಲ್ಲಿ ಕತ್ತಿ ಬಂತು, ಕತ್ತಿಯಲ್ಲಿ ಗರಗಸ ಬಂತು, ಹೀಗೆ ಅದರಲ್ಲಿ ಮತ್ತೆ ವಿಷ ಪ್ರಯೋಗ ಆಯಿತು, ಅದನ್ನು ಮತ್ತೆ ಬಾಂಬ್ ಒಂದು ಶುರು ಮಾಡಿದ್ರು, ಇನ್ನು ಮುಂದೋಯಿತು. ಹೀಗೆ ವ್ಯಕ್ತ ಅವ್ಯಕ್ತ ಅದೆಂದೊಂದು ಮುಕ್ತ ಅಮುಕ್ತ ಎಲ್ಲ ಆಯುಧಗಳು ಹೊಟ್ಟಾದವು. ಅಂದರೆ ಎದುರಲ್ಲೇ ಹೇಳಿಕೊಂಡು ಹೊಡೆದ್ರೆ ಅದು ಮುಕ್ತ ಆಯುಧ. ಅಮುಕ್ತ ಅಂದರೆ ಹಿಂಬದಿ ಇದರಲ್ಲಿ ಚೆನ್ನಾಗಿ ಮಾತಾಡೋದು, ಹಿಂಬದಿಯಲ್ಲಿ ಜಜ್ಜುವುದು, ಇದು ಅಮುಕ್ತ ಆಯುಧ. ಹೀಗೆ ಹೇಳಿಯೂ ಹೇಳದೇ ಹೊಡೆಯುವಂಥದ್ದು ಮುಕ್ತ ಮುಕ್ತ ಆಯುಧಗಳು. ಇವೆಲ್ಲ ಬಹಳ ಅದ್ಭುತವಾದಂಥ ವ್ಯವಸ್ಥೆಗಳು ಮತ್ತೆ ಆದವು ಅಂತ. ಮೊದಲೇ ಸೃಷ್ಟಿಯಾಗಿತ್ತು ಅದು, ಆಗಲಿಲ್ಲ. ಜನರಲ್ಲಿ ಗಲಾಟೆ ಇರಲಿಲ್ಲ, ದಂಡ ಸಂಹಿತೆ ಬರಲಿಲ್ಲ. ಗಲಾಟೆ ಶುರುವಾಯಿತು, ದಂಡ ಸಂಹಿತೆ ಬಂತು, ಇತ್ತು ಇತ್ತೆ ತಯಾರಾಗಿತ್ತು. ಯಾವಾಗ ಜನರಲ್ಲಿ ಕ್ರೌರ್ಯ ಮೂಡಿತು ಅಂತ ಕೇಳಬೇಡಿ, ಕ್ರೌರ್ಯ ದೇವತೆ ಇದ್ದ, ಪ್ರವೇಶ ಮಾಡಿದ ಒಂದಿನ. ಅದನ್ನ ಇಲ್ಲಿ ದುರ್ಯೋಧನ ಅದಕ್ಕೆ ಮಾತಾಡಲಿಲ್ಲ. ವಾಸ್ತವವಾಗಿ ದುರ್ಯೋಧನ ಭೀಷ್ಮ ಹೇಳ್ತಾ ಇದ್ದಾನೆ, ನಾನು ವಸು ಇದ್ದೇನಂತೆ, ವಸುಗಳಲ್ಲಿ ಒಬ್ಬ ಅಂತೆ ನಾನು, ಆದ್ದರಿಂದ ನನಗೆ ಪರಶುರಾಮರು ಹೊಡೆಯದಲಿಕ್ಕೆ ಆಗುವುದಿಲ್ಲ ಅಂತ ಅವರು ಹೇಳಿದ್ರಂತೆ. ಇವೆಲ್ಲ ಬಹಳ ಚೆನ್ನಾಗಿ ಕೊಚ್ಚಿಕೊಂಡಾಗಿ ಕೇಳ್ತದೆ. ಅವರು ಹೇಳಿದ ಗೇರಿಯವನು ಅನುವಾದ ಮಾಡಿದ್ದಷ್ಟೇ. ನನಗೆ ಅರ್ಜುನ ಸಾವು ಇದ್ದಾನೆ, ಇಷ್ಟು ಹೇಳುವಾಗಲೂ ದುರ್ಯೋಧನನಲ್ಲಿ ಏನೂ ಮಾತುಗಳು ಬರಲಿಲ್ಲ, ಬರುವುದೂ ಇಲ್ಲ. ನಿಜವಾಗಿ ದುರ್ಯೋಧನನಿಗೆ ಒಂದು ವಿಷಯ ಗೊತ್ತಿದೆ. ಏನು ಗೊತ್ತಿದೆ? ಅವನಿಗೆ ಕಾಡಿನಿಂದ ಹಿಂದೆ ಬಂದಾಗ ಅವನು ಎಲ್ಲ ಪೆಡದಿಂದಾಗ ಪಾಂಡವರಲ್ಲಿ ಸಂಖ್ಯಾ ಪರ್ವಕ್ಕೆ ತೆರಳಿದಾಗ, ಗೋ ಸಂಖ್ಯಾ ಪರ್ವದಲ್ಲಿ ಬಂದದ್ದು, ಅಷ್ಟೊತ್ತಿಗೆ ನಾನಿನ್ನು ಅರಮನೆಗೆ ಬರುವುದಿಲ್ಲ ಅಂತ ಕೂತ, ಪ್ರಾಯೋಪವೇಶ ಮಾಡಿದ. ಎಲ್ಲ ಮಲಗಿದ್ರು ಅಲ್ಲಿ. ಕರ್ಣನೂ ಓಡಿ ಬಂದಿದ್ದ ಪೆಟದಿಂದು, ಮತ್ತೆ ಸಿಕ್ಕಿದ್ದಷ್ಟೇ ಮರುದಿನ. ಇವ ಮಲಗಿದಲ್ಲಿ ರಾತ್ರಿಯಲ್ಲಿ ಕಲಿ ದೈತ್ಯರು ಎಲ್ಲ ಸೇರಿಕೊಂಡು ದುರ್ಯೋಧನನ್ನು ಎಳ್ಕೊಂಡೋದ್ರು ಪಾತಾಳಕ್ಕೆ. ಅವನಲ್ಲೇ ಇದ್ದಾನೆ, ಮಲಗಿಕೊಂಡಿದ್ದಾನೆ. ಇದ್ದಾಗೆ ಎಳ್ಕೊಂಡೋಗಿ ಸ್ವಪ್ನದಲ್ಲಿ ಕಲಿಯನ್ನು ಚೆನ್ನಾಗಿ ಬೋಳಿಸಿದರು. ನೀನು ಮತ್ತಾರು ಅಲ್ಲ, ಕಲಿಯೇ ಇದ್ದಿ,
ದೈತ್ಯಾಗ್ರೇಸರ ಪಾಂಡವರು ದೇವತೆಗಳು ಎಲ್ಲ ಮುಗಿಸ್ಲಿಕ್ಕೆ ನೀನು ಬಂದವ, ನೀನು ಗಟ್ಟಿಯಾಗು ಹೋಗು ಹಸ್ತಿನಪುರದಲ್ಲಿ, ಒಂದು ದಿನ ಕೆಲಸ ಆಗುತ್ತೆ, ಗಲಾಟೆಯಲ್ಲಿ ನೀನು ವಿನ್ ಆಗ್ತೀಯ ಅಂತ. ಮತ್ತು ಭೀಷ್ಮಾದಿಗಳು, ಭೀಷ್ಮಾದಿಗಳೆಲ್ಲ ಒಳಗೆ ನಾವು ಹೋಗ್ತೇವೆ, ಈಗಾಗಲೇ ಕರ್ಣದಲ್ಲಿ ನಾವು ಸೇರಿದ್ದೇವೆ, ಆದ್ದರಿಂದ ನೀನು ಏನು ಕಮ್ಮಿ ಮಾಡಬೇಡ, ಭೀಷ್ಮದ್ರೋಣರ ಒಳಗೆಲ್ಲ ನಾವು ಸೇರಿಕೊಂಡು ನಿನಗೆ ಕೈ ಜೋಡಿಸುವ ಕೆಲಸ ಮಾಡಿಸ್ತೇವೆ ಅಂತ ಅವರು ಭರವಸೆ ಮಾಡಿ ಹೇಳಿಸಿ ಹಿಂದೆ ಬಿಟ್ಟು ಯಾರ ಹತ್ರ ಹೇಳಬೇಡ ಅಂತ ಹೇಳಿದ್ದಾರೆ. ಆದ್ದರಿಂದ ದುರ್ಯೋಧನ ಹೇಳಲಿಲ್ಲ, ಭೀಷ್ಮ ಹೇಳಿದ, ಎರಡು ಸಂಗತಿ ನಮಗೆ ಗೊತ್ತಾಗಿದೆ ಅಷ್ಟೇ, ವಿಷಯ ಇಷ್ಟೇ. ಅವನು ಹೇಳಬಾರ್ದು ಅಂತ ಹೇಳಿದ್ದೆಲ್ಲ ವ್ಯಾಸರು ಹೇಳಿಬಿಟ್ಟಿದ್ದಾರೆ ನಮಗೆ, ದುರ್ಯೋಧನ ಹತ್ರ ಹೇಳಬೇಡ. ಅದನ್ನು ದುರ್ಯೋಧನ ಹೇಳಲಿಲ್ಲ, ಭೀಷ್ಮರೇ ನೀವು ಸಾಚಾ ವಸು ಅಲ್ಲ, ಮತ್ತು ನಿಮ್ಮೊಳಗೆ ನಾವಿದ್ದೇವೆ ಹೇಳೋದಿಲ್ಲ. ಆದ್ದರಿಂದ ಭೀಷ್ಮನನ್ನು ಕೊಲ್ಲುವ ಅರ್ಜುನ ಇದ್ದಾನೆ ಅಂತ ಹೇಳಿದರು, ಉಳಿದವರೊಳಗೆ ನಾವು ಸೇರಿಕೊಂಡು ಅವರನ್ನು ಮುಗಿಸ್ತೇವೆ ಎಂದು ಇವರು ಹಠ ಹಿಡಿದಿದ್ದಾರೆ. ಆದ್ದರಿಂದ ಭೀಷ್ಮನಿಗೂ ಹೇಳದ ಸಂಗತಿ, ಭೀಷ್ಮ ತಾನು ಯಾರು ಅಂತ ಹೇಳಿದ, ದುರ್ಯೋಧನ ನಮ್ಮ ವಿಷಯ ಏನು ಅಂತ ಅವರಿಗೆ ಹೇಳಲಿಲ್ಲ. ನಿಮ್ಮ ತಲೆಯೊಳಗೆಲ್ಲ ನಾವು ಪ್ರವೇಶ ಮಾಡಿದ್ದೇವೆ, ನಿಮ್ಮನ್ನು ಆಡಿಸ್ತೇವೆ ನಾವು, ಹೇಳಲಿಲ್ಲ. ದ್ರೌಪದಿಯ ವಸ್ತ್ರಾಭರಣದಲ್ಲಿಯೂ ಕಲಿಯ ಪ್ರವೇಶದಿಂದ ಭೀಷ್ಮರು ಆಚೀಚೆ ತಲೆಯೆಲ್ಲ ಆಡಿಸಿದರು, ಮೇಲೆಯೋ ಕೆಳಗೆಯೋ ಆಚೆಯೋ ಈಚೆಯೋ. ಮುಂದೆ ಇವತ್ತಿನ ಹೋರಾಟದಲ್ಲಿಯೂ ಭೀಷ್ಮರು ಮತ್ತೆ ನಾಳೆಯೂ ಸೇರಿದಾಗ ಇಷ್ಟು ದುರ್ಯೋಧನಿಗೆ ಹೇಳಬೇಕಾದ್ರೆ ಎದುರಲ್ಲಿ ಕೂತ ದುರ್ಯೋಧನ ಒಳಗೆ ಪ್ರವೇಶ ಮಾಡದೇ ಇರ್ತಾನೆ, ಪ್ರಭಾವಿತನಾಗದೇ ಇರ್ತಾನ? ಅದರಿಂದ ಮಾತಾಡಲಿಲ್ಲ, ಭೀಷ್ಮರು ಹೇಳಿಕೊಳ್ಳಿ ಸುಮ್ಮನೆ ಬಿಟ್ಟಿದ್ದಾನೆ. ಒಳಗೆ ನಾವು ಹೋಗಿದ್ದೇವೆ ಗೊತ್ತವನಿಗೆ, ಚೆನ್ನಾಗಿ ಕಲಿ ಒಳಗೆ ಪ್ರವೇಶ ಮಾಡಿಯೇ ಆಗಿದೆ. ಭೀಷ್ಮರು ಸೇನಾಪತಿಗಳಾದರೂ ದುರ್ಯೋಧನ ಯಾವತ್ತವನ ತಲೆಗೆ ಅಭಿಷೇಕ ಮಾಡಿದ್ನೋ ಆವತ್ತವನ ತಾಳೆ ಹಾಳಾಗಿಯಾದೆ ಭೀಷ್ಮನ. ಆದರೆ ಭೀಷ್ಮ ಇವತ್ತು ಸತ್ಯ ಸಂಗತಿ ಹೇಳಿಬಿಟ್ಟಿದ್ದಾನೆ, ನಾನು ಸಾಯುವುದು ಅರ್ಜುನನಲ್ಲಿ. ಇವನೇ ಅರ್ಜುನ, ಪಾಂಡವ ಶ್ರೇಷ್ಠ, ಪುರಂದರ ಸುತ, ಬಲಿ, ಪೂರ್ವದೇವ, ಸನಾತನ, ನರ, ಪ್ರಜಾಪತಿ, ವೀರ ಎಲ್ಲ ಹೌದು, ಸವ್ಯ ಸಾಚಿ, ಇನ್ನೇನಿಲ್ಲ. ಅದರದ್ದು ಒಂದು ವ್ಯಕ್ತಿಯನ್ನು ಗುರುತಿಸಲಿಕ್ಕೆ 10 ಆಯಾಮಗಳಲ್ಲಿ ಹೇಳಿದರು, ಬೇರೆ ಯಾರೂ ಆಗಬಾರ್ದು ಅಂತ ಹೇಳಲಿಕ್ಕೆ ಬೇರೆ ಯಾರೂ ಆಗಲಿಕ್ಕಿಲ್ಲ, ಇವನೇ ಎನ್ನುವುದನ್ನು ಕರಾರುವಾಕ್ಕಾಗಿ ಹೇಳಲಿಕ್ಕೀಗ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಹೇಳ್ತಾನೆ, ನಾನು ಯಾವ ಆಸೆಗೂ ಬದ್ಧನಾಗಿ ಹೋರಾಟ ಮಾಡುವುದಲ್ಲ. ಶಾಶ್ವತ ಧರ್ಮ, ಕ್ಷತ್ರಿಯ ಧರ್ಮ, ವೇದೋಕ್ತವಾದ ವ್ಯವಸ್ಥೆ ಹಿಂದಿನಿಂದಲಿತ್ತು, ವಿರಾಟ ಪುರುಷನಿಂದ ಸೃಷ್ಟಿಯಾಗಿದೆ. ಮತ್ತೆ ಈ ರಾಜರು ಇಲ್ಲಿ ಶುರು ಮಾಡಿದರು ಗಲಾಟೆ ಅಂತ ಬಂದು ನೋಡಿಕೊಳ್ಳಿಕ್ಕೆ ಅಂತ ಹೊರಟು. ಇಂದ್ರಾದಿಗಳು ಲೋಕಪಾಲಕರಾಗಿ ರಾಜರಾಗಿ ಇರಲಿಲ್ವ? ಚತುರ್ಮುಖನೇ ಪ್ರಜಾಪತಿ ಅಲ್ವ, ಈ ಪ್ರಜೆಗಳ ಅರಸ ಅಂತ ಅರ್ಥ ಅಲ್ವಾ? ಅರಸ ಅಂದ ತಕ್ಷಣ ನೋಡಿಕೊಳ್ಬೇಕೇ ಅಲ್ವ? ಅದನ್ನು ಎಲ್ಲ ಧರ್ಮಗಳು ಉಂಟೇ ಉಂಟು ಇಲ್ಲ ಅಲ್ಲ. ಅದರಿಂದ ಇವನು ಹೇಳ್ತಾನೆ, ಶಾಶ್ವತಂ ಧರ್ಮಂ ಇತಿಮೇ ನಿಶ್ಚಿತಾಮತಿ, ನಾನು ಬಿಟ್ಟುಕೊಂಡು ಮತ್ತೆ ಆಗಲಿಲ್ಲ, ಇವರಿಗೆ ಮತ್ತೆ ಸೋಲು ಬಂತು. ಹೌದಲ್ಲ, ಭೀಷ್ಮನದ್ದೇ ಸರಿ, ಕ್ಷತ್ರ ಧರ್ಮದಲ್ಲಿ ಇದ್ದಾನೆ, ಇವನ ಕೈಯಲ್ಲಿ ಕೊಡಲಿ ಕೊಟ್ಟದ್ದೇ ನಾವು ತಗೊಳ್ಬೇಕು ನಾವೇ, ಅರ್ಥ ಆಯ್ತು ಇವರಿಗೆ. ಮತ್ತೆ ಪರಶುರಾಮನ ಹತ್ತಿರ ಬಂದರು, ಈಗ ಗಂಗೆಯು ಬಂದಿದ್ದಾಳೆ, ವಿಷಯ ಗೊತ್ತಾಯಿತು ಅವಳಿಗೆ. ಋಷಿಗಳಿಗೂ ಸೋಲು ಬರುವಂಥ ಪ್ರಸಂಗ ಆದ್ದರಿಂದ ತನ್ನ ಮಗ ಎಷ್ಟು ಸಾಚಾ ಇದ್ದಾನೆ ಅಂತ ಅರ್ಥ ಆಯಿತು. ಗಂಗೆಯೂ ನಡುವೆ ಪ್ರವೇಶ ಮಾಡ್ತಾಳೆ, ಯುದ್ಧದ ರಣಾಂಗಣದ ಮಧ್ಯೆ ಇವರು ಬಂದ್ರಂತೆ ತಡಿಲಿಕ್ಕೆ, ನಿಲ್ಲಿಕ್ಕೆ ಹೇಳಿದರು. ಮತ್ತೆ ಬಹಳ ಸುಂದರವಾದ ಒಂದು ಗೆರೆ ಹೇಳ್ತಾರೆ, ತುಂಬ ರೋಚಕವಾದದ್ದು. ಪರಶುರಾಮನಲ್ಲಿ ಬಂದು ಹೇಳ್ತಾರೆ, ಪರಶುರಾಮ ನೀನು ಯುದ್ಧ ನಿಲ್ಲಿಸುವೆ, ನಿನ್ನಿಂದ ಭೀಷ್ಮ ಸಾಯುವುದಿಲ್ಲ, ಭೀಷ್ಮನಿಂದ ನೀನು ಸಾಯುವುದಿಲ್ಲ, ನೀವಿಬ್ಬರು ಇಬ್ಬರು ಸಾಯಬಾರದು, ಅವಧ್ಯರಿಬ್ಬರು ಒಬ್ಬರಿಗೊಬ್ಬರು, ಆದ್ದರಿಂದ ಹೋರಾಟ ಯಾಕೆ? ಮನುಷ್ಯ ಬ್ರಾಹ್ಮಣ ಹೇಗೆ ಹೇಳ್ತೇನೆ ಅಂತ. ನಾವನೀತಂ ಹೃದಯಂ ವಿಪ್ರಾಣಾಂ ಶಾಮ್ಯ ಭಾರ್ಗವ, ಅಮ್ಮನದ್ದು ಮಾತು, ನಾರದಾದಿಗಳು, ಋಷಿಗಳು ಎಲ್ಲ ಸೇರಿಕೊಂಡು ಪರಶುರಾಮನಲ್ಲಿ ಮಾತಾಡ್ತಾರೆ. ಬ್ರಾಹ್ಮಣರ ಹೃದಯ ಹೇಗಿರುತ್ತದೆ ಕೇಳಿದರೆ, ಹೀಗಿರುತ್ತದೆ, ಬೆಣ್ಣೆ. ನಾವನೀತಂ ಹಿ, ನವನೀತ ಅಂದರೆ ಬೆಣ್ಣೆ, ಈಗ ಮೇಲೆ ಬಂದದ್ದು ಅಂತ. ನಮಂ ಹಿ ನೀತ ಮಾದದೆ ಅಂತ ಆಚಾರ್ಯ ಪ್ರಯೋಗ ಮಾಡಿದ್ದು ಅದಕ್ಕೋಸ್ಕರ. ನವನೀತ ಅಂದರೆ ಬೆಣ್ಣೆ, ಈಗ ಹೊಸತ್ತು, ಈಗ ತಾನೇ ಕಡದಾಗೆ ಮೇಲೆದ್ದು ಬಂದಿರತಕ್ಕಂಥ ಮುದ್ದೆ ಮೃದುವೂ ಆಗಿರುತ್ತದೆ, ತೇಲಿಕೊಂಡಿರ್ತದೆ, ಮುಳುಗಿಸ್ಲಿಕ್ಕೂ ಕೇಳುವುದಿಲ್ಲ, ತುಂಡು ಮಾಡಿದರೂ ಒಡಗುವುದಿಲ್ಲ, ಎಲ್ಲ ಒಟ್ಟು ಸೇರಿರುತ್ತೆ. ಎಷ್ಟು ನೀವು ಹರಿದು ಹಂಚಿ ಹಾಕಿದರೆ ಮತ್ತೆ ಮುದ್ದೆ ಆಗ್ತದೆ. ಅಂತಹ ಸುಂದರವಾದಂತಹ ಮೃದುತನ, ಕೋಮಲತೆ, ಸೌಂದರ್ಯ, ಒಳ್ಳೆಯ ರೀತಿಯಿಂದ ಬೇಕಾದ್ದು, ಪೌಷ್ಟಿಕವಾದದ್ದು ಎಲ್ಲ ನೆಲೆಯಲ್ಲಿಯೂ. ಆದ್ದರಿಂದ ನಾವನೀತಂ ಹಿ ಹೃದಯಂ ವಿಪ್ರಾಣ, ಬ್ರಾಹ್ಮಣರ ಹೃದಯ ಹೇಗಿರ್ತದೆ ಹೇಳಿದರೆ, ಬೆಣ್ಣೆಯಷ್ಟು ಸಾಫ್ಟ್ ಮೃದು. ಮತ್ತೆ ಏನೆಲ್ಲ ಇರ್ತದೆ ಹೃದಯದಲ್ಲಿ ಅಂತ ಕೇಳಿಬಿಡಿ, ಅದೊಂದು ಇದ್ದೇ ಇರ್ತದೆ, ಮೃದುವಾದ, ಮೆದುವಾದ, ಬಹಳ ಸುಂದರವಾದ, ಏನೂ ಹರಿತ ಇಲ್ಲದ, ಯಾವುದೇ ರೀತಿಯಾದ ಕಪಟ, ಮೋಸ, ಸೊನೆ, ಮೇಣ ಇವೆಲ್ಲ ಏನೂ ಅಲ್ಲದ, ಅಂಟು ರೋಗಕ್ಕೆ ಕಾರಣವಾಗದ ಸಂಗತಿ ಇದು ಹೃದಯ, ಅದು ಬ್ರಾಹ್ಮಣನದ್ದು. ಮತ್ತೆ ಇಷ್ಟೇ ಹೇಳಿದವರಿಲ್ಲಿ,
ಬೇರೆ ಕಡೆ ಭಾರತ ಮತ್ತೆ ಬೇರೆ ಹೇಳಿತ್ತದು, ಹೇಳುವಾಗ ಮಾತಿನಲ್ಲಿ ಹಿಂದೆ ಬಂದಾಗಿದೆ. ಅದು ಕ್ಷತ್ರಿಯರದ್ದು ಹೃದಯ ಅದು ಅತ್ಯಂತ ಹರಿತವಾಗಿರ್ತದೆ, ಬಾಯಿ ಮಾತ್ರ ಭಾರಿ ಬೆಣ್ಣೆಯಾಗಿ ಮೃದು ಇರ್ತದೆ. ಬ್ರಾಹ್ಮಣರದ್ದು ಹೃದಯ ಭಾರಿ ಮೃದು ಇರ್ತದೆ, ಮಾತು ಮಾತ್ರ ಭಾರಿ ತೀಕ್ಷ್ಣ. ಇದು ಗುರುತಿಸ್ಲಿಕ್ಕೆ ಆಗುತ್ತೆ, ಯಾರ ಬಾಯಿಯಲ್ಲಿ ಬಹಳ ತೀಕ್ಷ್ಣತೆ ಇದೆ, ಹೃದಯದಲ್ಲಿ ನವನೀತ ಇದೆ ಅಂತ ಅರ್ಥ. ಕೋಮಲವಾದ ಅವನು ಬ್ರಾಹ್ಮಣ ಅಂತ ಅರ್ಥ ಮಾಡಬಹುದು. ಯಾರು ಮೆನ್ನಾಟಿಗೆಯಲ್ಲಿ ಚಂದ ಮಾಡಿ ಬೋಳಿಸ್ಲಿಕ್ಕೆ ಮಾತಾಡ್ತಾನೆ, ಹೃದಯದಲ್ಲಿ ಕಠೋರವಾಗಿದ್ದಾನೆ, ಎಲ್ಲಿ ಹೋಗಿ ಹಾಕಿ ಹಾಕ್ತಾನೆ ಮಂಡೆಗೆ ಅಂತ ಅರ್ಥ. ಅಂದ ಕ್ಷತ್ರಿಯನಿಗೂ ಬ್ರಾಹ್ಮಣಿಗಿರತಕ್ಕೆ ವ್ಯತ್ಯಾಸ ಹೇಳಿದೆ, ಹೃದಯವಂತಿಕೆಯಲ್ಲಿ ಮತ್ತು ಬಾಯಿ ಮಾತಿನಲ್ಲಿ ಅಂತ. ಬಹಳ ತೀಕ್ಷ್ಣವಾದ ಕಠೋರವಾದ ಒಂದು ನಿಷ್ಠುರವಾದ ಮಾತುಗಳಿರುವಂಥದ್ದು ಬ್ರಾಹ್ಮಣನ ಲಕ್ಷಣವೇ. ಯಾಕೆಂದರೆ ಅವನ ಹೃದಯದ ಕೋಮಲತೆ ಮಾತಾಡಿಸ್ತದೆ ಹಾಗೆ. ಪ್ರೀತಿಯಿಂದ ಉಪವಾಸ ಮಾಡಿದ್ರೆ ಯಾವ ಕರ್ಮಕ್ಕೋಸ್ಕರ ಬಂದು ಇಲ್ಲಿ ಸತ್ತ ಹಾಳಾಗಿ ಹೋಗ್ತೀರಿ ಎಂದು ಬೊಬ್ಬೆ ಹೇಳಿದ್ರೆ, ಇವನಿಗೆ ಏನಂತೆ, ನಾವು ತಿನ್ನುವುದು ನಮ್ಮ ಬಾಯಿಗೆ, ನಾವು ದುಡ್ದದ್ದು ನಾವು ತಿಂತೇವೆ ಎಂದು ಬೊಬ್ಬೆ ಹೊಡಿಬೇಡಿ. ಅಷ್ಟು ಕಾಳಜಿ ಹೇಳಲಿಕ್ಕೆ ಕಾರಣ ಅವರು ಉದ್ಧಾರ ಆಗಲಿ ಅಂತಲ್ವ, ಒಳ್ಳೇದಾಗಲಿ ಅಂತಲ್ವ. ಏನಾಗಬೇಕು ನಮಗೆ, ನಿಮಗೇನು ಸಂಬಂಧ, ಏನಿಲ್ಲ. ಒಂದಲ್ಲ ಒಂದು ದಿನ ಬಂದದ್ದು, ಒಂದಲ್ಲ ಒಂದು ದಿನ ಹೋಗುವುದು. ಯಾರು ಏನೂ ತಗೊಂಡು ಹೋಗುವುದಿಲ್ಲ, ಕೊಟ್ಟು ಹೋಗುವುದಿಲ್ಲ. ಆದ್ದರಿಂದ ಈ ಶಾಸ್ತ್ರದ ಪರಂಪರೆ ಅಷ್ಟು ಬಂದದ್ದು ಯಾಕೆ ಅಂದರೆ, ನಮ್ಮ ಕಣ್ಣು ಆಡಿಸ್ಲಿಕ್ಕೆ ತಾನೇ, ನಾವು ಕಣ್ಣು ಓಡಿಸ್ಲಿಕ್ಕೆ ಅಲ್ವ. ಅದನ್ನು ಓಡಿಸಿ ಸುಮ್ಮನೆ ಬಿಡಲಿಕ್ಕೆಲ್ಲ, ಅದನ್ನು ಉಳಿಸ್ಲಿಕ್ಕಲ್ವ. ಆ ಮಾತುಗಳನ್ನು ಮತ್ತೆ ಉಳಿಸಬೇಕು, ಬೆಳೆಸಬೇಕು, ಜನರಿಗೆ ಮುಟ್ಟಿಸಬೇಕು. ಎಷ್ಟು ಗ್ರಂಥಗಳು, ಎಷ್ಟು ಮಾತುಗಳೆಲ್ಲ ಸತ್ಯವಾಗಿಲ್ಲ, ಸತ್ಯವಾಗಿಲ್ಲಲ್ಲ, ಕೊಂದೇ ಬಿಟ್ಟಿದ್ದೇವೆ. ಅದು ಹೌದಲ್ಲ, ಮುಟ್ಟದೆ ಮಾತಾಡಿಸದೆ ನಾವು ಕೊಂದು ಬಿಟ್ಟಿದ್ದೇವೆ ಅವುಗಳನ್ನು, ಅನಾಥ ಮಾಡಿದ್ದೇವೆ ಅವುಗಳನ್ನು. ಅನಾಥವಾಗಿ ಅದು ಆತ್ಮಹತ್ಯೆ ಮಾಡಿಕೊಂಡಿದೆ, ಮತ್ತೆ ಜನ ಇಲ್ಲ, ಅದನ್ನು ಪ್ರೀತಿಸುವವರಿಲ್ಲ. ಎಲ್ಲ ಒಟ್ಟು ಮಾತುಗಳನ್ನು ನಾವು ನೋಡಬೇಕು, ಕಲೆ ಹಾಕಬೇಕು. ನನಗೆ ಹೇಳಿದ್ನಲ್ಲ, ನೀವು ಹುಡುಕಿಕೊಂಡು ಹೋಗಿ ಪುರುಷ ಸೂಕ್ತಕ್ಕೊಂದು ಸುಮಾರು ಒಂದು 20-30 ವ್ಯಾಖ್ಯಾನಗಳಿವೆ, ಹರಿದು ಹಂಚುವುದದ್ದು, ಹೆಸರಾಗಿ ಬರೆದದ್ದು, ಅಲ್ಲಲ್ಲಿ ಗೀಚಿದ್ದು ಅಂತ. ಅಷ್ಟರಲ್ಲಿ ಇಲ್ಲದ ಸಂಗತಿ ಇವತ್ತು ನಾನು ಹೇಳಿದ್ದೇನೆ ಪ್ರಮಾಣಬದ್ಧವಾಗಿ, ಮತ್ತೆ ಸುಮ್ಮನೆ ಇಲ್ಲ. ಹಾಗೆ ಎಷ್ಟಿಲ್ಲ ನೋಡಲಿಕ್ಕೆ ಉಂಟು ಹೇಳಿದ್ದಕ್ಕಿಂತ ಎಷ್ಟು ನೋಡಲಿಕ್ಕಿಲ್ಲ, ಎಷ್ಟು ಆಯಾಮಗಳಿಲ್ಲ. ಆದ್ದರಿಂದ ಹೇಳ್ತಾನೆ, ಮನುಷ್ಯ ಅತ್ಯಂತ ಕೋಮಲವಾದ ಹೃದಯವಂತಿಕೆಯಲ್ಲಿ ಮಾತಿನ ಸಾಮ್ರಾಜ್ಯವನ್ನು ನಿಷ್ಠುರವಾಗಿ ಬದುಕಿಸ್ಬೇಕು. ನಾವು ಪೊಲಾಯಿಟಾಗಿ ಹೇಳಿಕೊಂಡು ಅದಕ್ಕೆ ಇಷ್ಟು ಬೆಣ್ಣೆ ಮಾತಿನಲ್ಲಿ ಸಿಕ್ಕಿಸಿ ಹೇಳಿದರೆ ಅದು ಲೇಪ, ಬೆಕ್ಕು ನೆಕ್ಕಿ ಹೋಗುತ್ತೆ, ಮತ್ತೆ ಏನಿಲ್ಲ ಆಗುತ್ತೆ. ಅದರಿಂದ ಹೃದಯದಲ್ಲಿ ಪ್ರೀತಿ ಇರಬೇಕು, ಮಾತಿನಲ್ಲಿ ಮನುಷ್ಯ ಇರಬೇಕು. ಇದು ಬ್ರಾಹ್ಮಣ್ಯದ ಲಕ್ಷಣ. ಹೃದಯದಲ್ಲಿ ಮನುಷ್ಯ ಇರಬೇಕು, ಮಾತಿನಲ್ಲಿ ನಿಧಾನಕ್ಕೆ ಅವನನ್ನು ಎಳೆಯುವಂತಿರಬೇಕು. ಇದು ಕ್ಷತ್ರಿಯರ ರಾಜಧರ್ಮ. ಹೋಗಿ ಹೋಗಿ ನಿನಗೆ ಬಡಿತೇನೆ ಅಂತ ಶತ್ರು ಹತ್ರ ಹೇಳೋದಲ್ಲ, ನೋಡುವ ನಾನು ನೀನು ಒಂದಾಗಿರಲಿಕ್ಕೆ ಪ್ರಯತ್ನ ಪಡುವ ಅಂತ ಹೇಳಬೇಕು. ಎಲ್ಲಿಯೋ ಬಂದಾಗ ನಮಚಿಯ ಜೊತೆಯಲ್ಲಿ ಇಂದ್ರ ವರ್ತಿಸಿದ ಹಾಗೆ ಸಮುದ್ರ ಬದಿಯಲ್ಲಿ ವಿಹಾರಕ್ಕೆ ಹೋಗ್ಬೇಕು, ಮುಳುಗಿಸಿಬಿಡ್ಬೇಕು. ಮೊದಲೇ ಕೇಳಿರಬೇಕು ಈಜಲಿಕ್ಕೆ ಬರೋದಿಲ್ವ ಅಂತ, ಇದ್ರ ಕಷ್ಟ. ಇವನನ್ನು ಹೇಳಿತಾನೆ ಮತ್ತೆ ಸ್ವಲ್ಪ ಕೇಳಿಕೊಂಡಿರಬೇಕು ಎಲ್ಲಿ ಅಂತ. ಇದು ಮನುಷ್ಯನ ಸಹವಾಸದ ಕ್ರಮ, ಇದು ಕ್ಷತ್ರಿಯರ ಕ್ರಮ. ಏನು ಮಾಡಿ ಆದರೂ ವೈರಿಯನ್ನು ಮುಗಿಸಬೇಕೆನ್ನುವ ಕ್ಷತ್ರಿಯರ ಹಠ. ಆದ್ದರಿಂದ ಅವರು ಯಾವ ಕಾಲದಲ್ಲಿಯೂ ತಮ್ಮ ಇರವನ್ನು ತೋರಿಸಿಕೊಡುವುದಿಲ್ಲ. ಹೀಗೆ ನವನೀತಂ ಬ್ರಾಹ್ಮಣಸ್ಯ ಹೃದಯ ಕ್ಷುರ ಅಂತ ಹೇಳಿಕೊಂಡು, ಹೃದಯದಲ್ಲಿ ಅವನಿಗೆ ಕ್ಷತ್ರಿಯನಿಗೆ ಕ್ಷುರಧಾರೆಯಾಗಿದೆ, ಕತ್ತಿಯಾಗಿರುತ್ತೆ ಅಂತ ಹಿಂದೆ ಬಂದ ಮಾತು. ಇಲ್ಲಿ ಮತ್ತೆ ನವನೀತಂ ಹಿ ಹೃದಯಂ ವಿಪ್ರಾಣಂ ಶಾಮ್ಯ ಭಾರ್ಗವ. ಓಯ್ ಪರಶುರಾಮನೇ, ನೀವು ಶಮನವನ್ನು ತಾಳಿ ನಿಲ್ಲಿಸಿ ಹೋರಾಟವನ್ನು ಅಂತ ಬಹಳ ಚೆನ್ನಾಗಿ ಪರಶುರಾಮರ ಹತ್ತಿರ ಕೇಳಿಕೊಳ್ಳುತ್ತಾರೆ. ನಾಳೆ ಪ್ರವಚನ ಇರಲಿ, ರೈಟ್ಸ್, ನಾಳೆ ಪ್ರವಚನ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು.